ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ದೈಜಿ ವರ್ಲ್ಡ್ 24/7. ನಾನು ವಾಲ್ಟರ್ ನಂದಳಿಕೆ. ಇದು ಪಬ್ಲಿಕ್ ಚಾಲೆಂಜ್. ಇವತ್ತಿನ ಈ ಪಬ್ಲಿಕ್ ಚಾಲೆಂಜ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂಥ ಅತಿಥಿ ಮೂಡುಬಿದ್ರೆಯ ಜನಪ್ರಿಯ ಶಾಸಕ ಮತ್ತು BJP ಮುಖಂಡ ಶ್ರೀ ಉಮಾನಾಥ್ ಕೋಟಿಯನ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನೇನು 2-3 ತಿಂಗಳಲ್ಲಿ ನೀವು MLA ಆಗಿ 2 ವರ್ಷ ಕಳೀತಾ ಇದೆ. ಪ್ರಥಮ ಬಾರಿಗೆ MLA ಆಗಿದ್ದೀರಾ. ಆಫ್ಟರ್ ವೆರಿ ಲಾಂಗ್ ಗ್ಯಾಪ್ ನೀವು ನಮ್ಮ ಏನು ಮಾತುಕತೆ ನಡೀತಾ ಇದೆ ಎಕ್ಸ್ಕ್ಲೂಸಿವ್ಲಿ ಫಾರ್ ದೈಜಿ ವರ್ಲ್ಡ್. ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು. ಈ ಒಂದು ಕಳೆದ May 2018 ನೀವು MLA ಆದ ನಂತರ ಭಾಳಷ್ಟು ಸುದ್ದಿಯಲ್ಲಿದ್ದೀರಿ. ಬಹುಶಃ ಈ ಭಾಗದ ಯಾವುದೇ ಶಾಸಕರು ಮಾಡಿದಂಥ ಕೆಲಸವನ್ನು ನೀವು ಮಾಡಿದ್ದೀರಾ, ಅದಕ್ಕಿಂತಲೂ ಹೆಚ್ಚಾಗಿ ನೀವು ಜಾಸ್ತಿ ಸುದ್ದಿಯಲ್ಲಿದ್ದೀರಿ. ಮೊದಲು ನನ್ನ ಪ್ರಶ್ನೆ ಏನೆಂದರೆ, 2013 ನೀವು ಬಹುಶಃ ಕೇವಲ ಕೆಲವೇ ಮತಗಳ ಅಂತರದಿಂದ ಸೋತಿದ್ದೀರಿ. ತದನಂತರ ಯಾವ ರೀತಿಯ ಬದಲಾವಣೆಯನ್ನು ನೀವು ಮಾಡಿದ್ದೀರಿ, ಮತ್ತು ನೀವು ಕಳೆದ ಇಲೆಕ್ಷನ್ನಲ್ಲಿ ವಿನ್ ಆಗಲಿಕ್ಕೆ ಯಾವುದು ಪ್ರಮುಖ ಕಾರಣ? ಅಭಯಚಂದ್ರ ಜೈನ್ ಅವರ ವೈಫಲ್ಯ ಕಾರಣವ, ವ್ಯಕ್ತಿತ್ವ ಕಾರಣವ, ಅಥವಾ ಮೋದಿಯ ಜನಪ್ರಿಯತೆ ಕಾರಣವ? ಏನು, ಕಳೆದ 5 ವರ್ಷದ ಮೊದಲು ನಾನು ಅಲ್ಪ ಮತಗಳಂತರದಿಂದ ಸೋತೆ. ಅನಿರೀಕ್ಷಿತವಾಗಿ ನನಗೆ ಟಿಕೆಟ್ ಸಿಕ್ಕಿದ್ದು ನಿಮಗೆ ಗೊತ್ತಿದೆ. ನಾನು ಆಕಾಂಕ್ಷಿ ಆಗಿರಲಿಲ್ಲ. ಜನ ಉಮಾನಾಥ್ ಕೋಟಿಯನ್ನು ಬರಬೇಕು ಅಂತ ಹೇಳಿದರು. ನನ್ನ ಕ್ಷೇತ್ರವೇ ಅದಲ್ಲ. ನಾನಲ್ಲಿ ಪಕ್ಷವನ್ನು ಬಲಪಡಿಸಲಿಕ್ಕೆ ಹೋದಂಥ ಒಬ್ಬ ಸಂಘಟನಾಕಾರ. ಜನ ಅಪೇಕ್ಷೆ ಪಟ್ಟರು. 14 ದಿನ ಇರುವಾಗ ನನಗೆ ಟಿಕೆಟನ್ನು ಕೊಟ್ಟರು. ನನಗೆ ನಾಮಿನೇಷನ್ ಆಗಿ 11 ದಿನ ಸಿಕ್ಕಿತ್ತು. 11 ದಿನಗಳಲ್ಲಿ ನನಗೆ ಬಲವಾದ ಎಲ್ಲ ಜನರ ಕ್ಷೇತ್ರದ ಗ್ರಾಮಗಳಿಗೆ ಹೋಗಲಿಕ್ಕೆ ಆಗಲಿಲ್ಲ. ಆದರೂ ನಾನು ಬಹುಶಃ 4,000 ಮತಗಳಂತರ 2,000 ಮತ ಬಿತ್ತಿದ್ದೆ. ಒಂದು ಬೂತಲ್ಲಿ 10 ಮತ ಬೀಳ್ತಿದ್ರೆ ನಾನು ವಿನ್ ಆಗ್ತಿದ್ದೆ. ಆದರೆ ಕರ್ನಾಟಕದಲ್ಲಿ ಆಗ ಯಡಿಯೂರಪ್ಪರವರು ಇರಲಿಲ್ಲ, KJP ಆಗಿತ್ತು. ಬಹುಶಃ ಇಡೀ ಕರ್ನಾಟಕದಲ್ಲಿ BJPಗೆ 17% ಮೈನಸ್, ಮೂಡುಬಿದ್ರೆಯಲ್ಲಿ 7% ಪ್ಲಸ್ ಓಟನ್ನು ಮಾಡಿಕೊಟ್ಟಿದ್ದೇನೆ. ಆಗಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದರು, ಉಮಾನಾಥ್ ಕೋಟೆ ನೀನು ಸೋಲಿಲ್ಲ, ನೀನು ಗೆದ್ದಿದ್ದೀಯಾ ಅಂತ. ಅದೊಂದು ಹೆಮ್ಮೆ. ಇನ್ನೊಂದು ಅಂತೇಳಿದ್ರೆ ಸೋಲೇ ಗೆಲುವಿನ ಮೂಲ ಅಂತ ಹಿರಿಯರು ಹೇಳ್ತಿದ್ರು. ಬಹುಶಃ ಸೋತ ಬಳಿಕ ನಾನು 5 ವರ್ಷ ನನ್ನ ಮನೆಯಲ್ಲಿ ಕೂರಲಿಲ್ಲ. ಇಡೀ ಕ್ಷೇತ್ರದ ಜನರ ಬಳಿಗೆ ಹೋಗಿ ನನಗೊಂದು ಅವಕಾಶ ಸಿಕ್ಕಿದೆ, ಅದಕ್ಕೆ ನೀವು ನನಗೆ ಮತ ಹಾಕಿದ್ದೀರಿ, ಅಭಿನಂದನೆಗಳು ಅಂತ ಅವರ ಹತ್ರ ಹೋಗಿ ಹೇಳಿ. ನಾನು ಸೋತಿರ್ಬೋದು, ಆದರೆ ಜನ ನನ್ನನ್ನು ಗೆಲ್ಲಿಸಿದ್ದಾರೆಂಬ ಭಾವನೆಯೊಂದಿಗೆ 5 ವರ್ಷ ನಿರಂತರ ಬೆಳಗ್ಗಿನಿಂದ ರಾತ್ರಿ ತನಕ ಮನೆಯ ಮಗನಾಗಿ ಪ್ರತಿಯೊಂದು ಕ್ಷೇತ್ರದ ಜಾತಿ ಮತ ಪಕ್ಷ ಭೇದ ಮರೆತು ಪ್ರತಿಯೊಬ್ಬರ ಮನೆಗೆ ನಾನು ಹೋಗಿ 5 ವರ್ಷ ನಿರಂತರವಾಗಿ ಜನರೊಟ್ಟಿಗಿದ್ದೆ. ಜನರೊಟ್ಟಿಗಿದ್ದರಿಂದ ನನಗೆ ನನ್ನ ಗುರುಗಳು, ರಾಜಕೀಯ ಗುರುಗಳು ಪಾಲೆಮಾರಿ ಹೇಳಿದರು, ನೀನು ಸುರತ್ಕಲ್ ಮಂಗಳೂರು ನಗರ ನಾರ್ತಲ್ಲಿ ನಿಲ್ಲು. ನನ್ನ ಮನೆಗೆ ಒಂದು 7-8 ಸಲ ಬಂದರು. ನಾನು ನಿನ್ನನ್ನು ಖರ್ಚು ಮಾಡಿ ಗೆಲ್ಲಿಸ್ತೇನೆ ಅಂತ. ಅದಕ್ಕೆ ನಾನು ಹೇಳಿದೆ, ನನಗೆ MLA ಆಗಬೇಕು, ಚುನಾವಣೆ ಗೆಲ್ಲಬೇಕಂತ ಅಂಥದ್ದೇನು ಒಂದು ಇದಿಲ್ಲ, ಏನು ಹಠ ಇಲ್ಲ. ಆದರೆ ನಿಂತರೆ ನಾನು ಒಂದು ಮೂಡುಬಿದ್ರೆ ಅಲ್ಲ, ಯಾಕೆಂತೇಳಿದ್ರೆ ಒಂದು ಸಲ ಅಲ್ಪ ಮತಗಳಿಂದ ಸೋತಿದ್ದೇನೆ, ಒಮ್ಮೆ ಕೊಟ್ಟರೆ ಅಲ್ಲಿ ನಿಲ್ತೇನೆ ಅಂತ ಹೇಳಿಕೊಂಡು ಬಹುಶಃ ನನಗೆ ಒಂದು 25 ದಿವಸ ಇರುವಾಗಲೇ ಘೋಷಣೆ ಮಾಡಿದರು. ಆ ಚುನಾವಣೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈಯೆಸ್ಟ್ ಇಷ್ಟರ ತನಕದ ರೆಕಾರ್ಡನ್ನು ಜನ ಮುರಿದಿದ್ದಾರೆ. ನಾನಲ್ಲ, ಜನ ಮುರಿದು ನನ್ನನ್ನು ಆರಿಸಿದ್ದಾರೆ. ಮತ್ತು ಕರ್ನಾಟಕದ ಪ್ರಪ್ರಥಮ ಅನೌನ್ಸ್ ಆದಂಥ ಶಾಸಕ ಯಾರು ಅಂತ ಕೇಳಿದರೆ 228 ನಾನು. ನಿನ್ನೆ ನನಗೆ ನಮ್ಮ SP ಶಿವಮೊಗ್ಗದಲ್ಲಿ ಸಿಕ್ಕಿದ್ದರು, ಕಾಂತರಾಜ್. ಅವರು ನನ್ನ ನಂಬರ್ ಎಲ್ಲ ತೆಗೊಂಡು, ನಿಮ್ಮ ಗುರುತು ಹೇಗೆ ಅಂತ ಹೇಳಿದರೆ ಕರ್ನಾಟಕದ ಫಸ್ಟ್ ವಿನ್ನರ್ ನೀವು ಅಂತ ಹೇಳ್ತಾರೆ ನಿನ್ನೆ ಶಿವಮೊಗ್ಗದಲ್ಲಿ. ಆದ್ದರಿಂದ ಜನ ಆಶೀರ್ವಾದ ಮಾಡಿದ್ದಾರೆ, ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ಜನ ನನ್ನನ್ನು, ನಾನು ನಿಜ ಹೇಳಬೇಕು ಅಂತ ಹೇಳಿದರೆ ನಾನೊಬ್ಬ ಶಾಸಕ ಆಗ್ತೇನೆ ಅಂತ ಕನಸಿನಲ್ಲಿಯೂ ನೆನೆಸಲಿಲ್ಲ. ಯಾಕೆಂದರೆ ನಾನು ಬಡ ಕುಟುಂಬದಿಂದ, ಒಂದು ಹಳ್ಳಿಯಿಂದ ಬಂದವ. ನಾನು ಎಲ್ಲೂ ಹುಟ್ಟಿದೆ, ಬಂಟ್ವಾಳ ತಾಲೂಕಿನ ಮೇರಮಜಲ್ ಗ್ರಾಮದ ಅಬ್ಬೆಟ್ಟ ಎಂಬ ಒಂದು ಕುಗ್ರಾಮದಲ್ಲಿ ಹುಟ್ಟಿದೆ. ಒಂದು ಹೊತ್ತಿನ ಊಟಕ್ಕೂ ನಾನು ಬಹಳ ಕಷ್ಟಪಟ್ಟಿದ್ದೇನೆ. ಬಹುಶಃ ಊಟ ಸಿಕ್ಕದಿದ್ದಾಗ ಊಟವನ್ನು ಹುಡುಕಿಕೊಂಡು ಅರ್ಧದಲ್ಲಿ ನಾನು ಶಾಲೆ ಬಿಟ್ಟು ಊಟವನ್ನು ಹುಡುಕಿಕೊಂಡು ಮಂಗಳೂರು ಕಡೆಗೆ ಬಂದೆ. ಮಂಗಳೂರು ಕಡೆಗೆ ಬಂದು ಬಹುಶಃ ನನ್ನ ತಾಯಿಯವರು ಬೋಂದೆಲು, ನನ್ನ ತಂದೆ ಅಲ್ಲಿ, ಇಲ್ಲಿಗೆ ಬಂದೆ. ಒಂದು 18 ವರ್ಷ ಪ್ರಾಯದಲ್ಲಿ PUCಯಿಂದ ಡಿಸ್ಕಂಟಿನ್ಯೂ ಆಗಿ ನಾನು ಮಿಲಿಟ್ರಿಯಲ್ಲಿದ್ದೆ, ಆರ್ಮಿಯಲ್ಲಿದ್ದೆ. ಅಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಆಮೇಲೆ ನನ್ನಲ್ಲಿ ನನ್ನ ಮೆಕ್ಯಾನಿಕಲ್ ಎಮಿಜಾನ್ ಸೆಂಟ್ರಲ್ಲಿದ್ದೆ ನಾನು, ಮೆಕ್ಯಾನಿಕಲ್ ನನ್ನ ಟ್ರೇಡ್. ಬಟ್ ನನಗೆ ಡ್ಯಾಮೇಜ್ ಆಗಿ ಕಾಲಲ್ಲಿ ಸ್ವಲ್ಪ ಡ್ಯಾಮೇಜ್ ಆದ ಮೇಲೆ ನನ್ನ ಟ್ರೇಡ್ ಚೇಂಜ್ ಮಾಡಿದರು. ನಾನಲ್ಲಿ ಸ್ವಲ್ಪ ಗಲಾಟೆ ಮಾಡಿದೆ. ಕಡೆಗೆ ನನಗೆ ನೀನು ಕೊಡಲಿಕ್ಕೆ ಆಗೋದೇ ಇಲ್ಲ, ವಿದೌಟ್ ಬೆನಿಫಿಟ್ ಹೋಗ್ಬೋದು ಅಂತೇಳಿ ಆ ಕಾಲದಲ್ಲಿ ನಾನು ವಾಪಸ್ ಬಂದೆ. ಆಗ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಒಟ್ಟಿಗೆ ಇತ್ತು. 18 ವರ್ಷದಲ್ಲಿ PUCಯಲ್ಲಿ ಡಿಸ್ಕಂಟಿನ್ಯೂ ಆಯಿತು. ಅಲ್ಲಿಂದ ವಾಪಸ್ ಬಂದೆ ಮಿಲಿಟ್ರಿಯಿಂದ. ಮತ್ತು ಕೆಲಸ ಹುಡುಕಿಕೊಂಡು ಹೊಟ್ಟೆಪಾಡಿಗಾಗಿ ಮಂಗಳೂರಿಗೆ ಬಂದೆ. ಏನೋ ಕೆಲಸಗಳನ್ನು ಮಾಡಿಕೊಂಡು ಇಲ್ಲೇ ಇದ್ದೆ. ಆ ಬಳಿಕ ನೋಡಿ, ನನ್ನ ಜೀವನ ಇಲ್ಲೇ ಸಾಕ್ತಿತ್ತು, ಸಾಕ್ತಾ ಇದ್ದೆ. ಬೋಂದೆಲಲ್ಲಿ ಒಂದು ಸಣ್ಣ ಮನೆ ಮಾಡಿ ಇಲ್ಲ, ಜೀವನವನ್ನು ಸಾಗಿಸಿದ ಸಂದರ್ಭದಲ್ಲಿ ಅನಿರೀಕ್ಷಿತ ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ನನಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್, ಒಳಗೆ ಹೋಗಿ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರಲಿಲ್ಲ.
ನನ್ನ ಗುರುಗಳು ಪಾಲೆಮಾರನನ್ನು ಸ್ವಲ್ಪ ಮಾತಾಡ್ತೇನೆ, ಸ್ಪೀಚ್ ಮಾಡ್ತೇನೆ, ಇದನ್ನೆಲ್ಲ ನೋಡಿ ನೀನು ಬರಬೇಕು ಅಂತ ಕರ್ಕೊಂಡೋದರು. ಕರ್ಕೊಂಡು ಹೋಗಿ ನನ್ನನ್ನು ನನ್ನ ಹಿರಿಯರು ಕರೆದು ಒಂದು ದಿವಸ ಹೇಳಿದರು, ಜಿಲ್ಲಾ ಕ್ಷೇತ್ರಾಧ್ಯಕ್ಷನಾಗಿ ಕೆಲಸ ಮಾಡಿದೆ ಎರಡು ಅವಧಿ, ಜಿಲ್ಲೆಯ ಉಪಾಧ್ಯಕ್ಷನಾಗಿ ಒಂದು ಅವಧಿ ಕೆಲಸ ಮಾಡಿದೆ. ಆಗ ನನ್ನನ್ನು ಕರೆದು ನನ್ನ ಹಿರಿಯರು ಹೇಳಿದರು, ನಾವು ಉಳ್ಳಾಲದಲ್ಲಿಯೂ ಒಮ್ಮೆ ಗೆದ್ದಿದ್ದೇವೆ ಬಿ ಜೆ ಪಿ, ಜಯರಾಮ್ ಶೆಟ್ಟರು. ಹೌದು, ಮೂಡುಬಿದ್ರಿಯಲ್ಲಿ ಇಷ್ಟರ ತನಕ ನಮಗೆ ಗೆಲ್ಲಲಿಕ್ಕೆ ಆಗಲಿಲ್ಲ. ನಿನ್ನ ಕೆಲಸದ ಬಗ್ಗೆ ನಂಬಿಕೆ ಇದೆ, ನಿನ್ನಲ್ಲಿ ಹೋಗಿ ಪಕ್ಷವನ್ನು ಗಟ್ಟಿ ಮಾಡಬೇಕಂತ ಉಸ್ತುವಾರಿಯಾಗಿ ನನ್ನನ್ನು ಮುಳುಕಿ ಮಾಡಿಬಿದ್ರೆ ಕಳಿಸಿದರು. ಬಹುಶಃ ನಾನು ಹೋಗುವಾಗಲ್ಲಿ ಅದು ಒಂದು 15% ಅಥವಾ 20% ಮಾತ್ರ ಬಿ ಜೆ ಪಿಗೆ ಒಟ್ಟಿತ್ತು, ಉಳಿದಂತೆಲ್ಲ ಕಾಂಗ್ರೆಸ್ಸಿಗೆ, ಎಲ್ಲ ಸಮುದಾಯದವರು ಕಾಂಗ್ರೆಸ್ಸಲ್ಲಿ. ಬಟ್ ರಾಜಕೀಯವನ್ನು ಟಚ್ ಮಾಡದೆ ನಾನು ಧಾರ್ಮಿಕ ಭಾಷಣಗಳಲ್ಲಿ ಅದರಲ್ಲೆಲ್ಲ ಭಾಷಣ ಮಾಡಿಕೊಂಡು ಹೋಗಿ ಹೋಗಿ ಎಲ್ಲರನ್ನು ನನ್ನತ್ತ ಸೆಳೆಯಲಿಕ್ಕೆ ಪ್ರಯತ್ನಪಟ್ಟೆ, ಮತ್ತು ಸಂಘಟನಾತ್ಮಕವಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಾನೊಬ್ಬ ಜಿಲ್ಲೆ ಉಪಾಧ್ಯಕ್ಷನಾದರೂ ನಾನು ಬೂತ್ ಮಟ್ಟಕ್ಕೆ ಹೋಗಿ ಕೆಲಸ ಮಾಡಿ 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 ಪಕ್ಷವನ್ನು ಸಂಘಟಿಸಿದ್ರಿಂದ ಬಹುಶಃ 13-14 ದಿನವರೆಗೆ ಅಲ್ಲಿಯ ಜನ ಕೇಳಿದರು ನೀನು ಅವರಿಗೆ ಟಿಕೆಟ್ ಕೊಡಬೇಕಂತ, ಹಾಗೆ ನನಗೆ ಒತ್ತು ಕೊಟ್ಟರು. ಆಗಲೂ ನನಗೆ ಒಂದು 20 ದಿವಸದ ಮೊದಲು ಕೊಡ್ತಿದ್ರೆ ಅವತ್ತೇ MLA ಆಗ್ತಿದ್ದೆ ನಾವು ಏನೋ ಗೊತ್ತಿಲ್ಲ. ಆದರೆ ನಾನು ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನು ಮಾಡಿದ್ದರಿಂದ ಬಿ ಜೆ ಪಿಯನ್ನು ಇವತ್ತು ಬಹುಶಃ ಮೂಡುಬಿದ್ರಿಯಲ್ಲಿ ಬಿ ಜೆ ಪಿಗೆ ಸರಿಸಾಟಿಲ್ಲ ಅಂತ ಗಟ್ಟಿಮುಟ್ಟಾಗಿದೆ. ಆದರೆ ಒಂದು ಅದೇ ಅಲ್ಲಿ ಹುಟ್ಟಿದೆ, ಇಲ್ಲಿ ಬೆಳೆದೆ, ದೇವರು ನನ್ನನ್ನು ಜನಸೇವೆ ಮಾಡಲಿಕ್ಕೆ ಮೂಡುಬಿದ್ರಿಗೆ ಕಳಿಸಿದರು. ಹಾಗಾಗಿ ಏನೇನು ದೇವರು ನಮ್ಮ ತಲೆಯಲ್ಲಿ ಬರೀತಾರೆ ಅದನ್ನು ನಾವು ಖಂಡಿತವಾಗಿ ಮಾಡಬೇಕು. ಒಂದು ಯೋಗ್ಯತೆ ಅಂತ ಕೇಳಿದರೆ ಖಂಡಿತ ನನಗಿಲ್ಲ, ನನ್ನ ಭಾವನೆ ಶಾಸಕನಾಗುವಂಥ ಯೋಗ್ಯತೆ. ಆದರೆ ಯೋಗವನ್ನು ತಪ್ಪಿಸಲಿಕ್ಕೆ ಯಾರಿಗಾಗಲ್ಲ, 1 ಲಕ್ಷ 2 ಲಕ್ಷ 3 ಲಕ್ಷದಲ್ಲಿ ಒಬ್ಬನಿಗೆ ಯೋಗ ಕೊಡ್ತಾರೆ ಅಂತ ಯೋಗ ಕೊಟ್ಟಿದ್ದಾನೆ. ಆ ಯೋಗವನ್ನು ನಾನು ಚಾಲೆಂಜ್ ಆಗಿ ತಗೊಂಡಿದ್ದೇನೆ. ದೇವರು ಕೊಟ್ಟಂಥ ಯೋಗ, ಜನರ ಆಶೀರ್ವಾದ, ಇದು ಏನಾದರೂ ಮಾಡಬೇಕು. ಬಹುಶಃ ನಿನ್ನೆ ನನ್ನ ಆಪ್ತ ಸಹಾಯಕನ ಹತ್ರ ನಾನು ಹೇಳಿದೆ, ನಾವೆಷ್ಟು ದುಡ್ಡು ಇಲ್ಲಿಗೆ ತಂದಿದ್ದೇವೆ, ಬಹುಶಃ ಅವ ಹೇಳಿದ PWDಯಲ್ಲಿ ನಾವು 111 ಕೋಟಿ ತಂದಿದ್ದೇವೆ, ಬಾಕಿ ಇಲಾಖೆಗಳಲ್ಲೆಲ್ಲ ಸೇರುವಾಗ 170-180 ಕೋಟಿ ರೂಪಾಯಿ ಬಂದಿದೆ. 1 ವರ್ಷ 6 ತಿಂಗಳಾಯಿತು ನನ್ನ ಶಾಸಕನೇ. ನಾನು ಬೆಳಿಗ್ಗೆ ವಾರದಲ್ಲಿ 2 ದಿನ ಬ್ಯಾಂಗ್ಳೂರಿಗೆ ಹೋಗ್ತೇನೆ, ಬೆಳಿಗ್ಗೆ ಎದ್ದು ನಾನು ಹಲ್ಲು ಉಜ್ಜುವುದು, ಸ್ನಾನ ಎಲ್ಲ ಮತ್ತೆ ಮಾಡೋದು, ಅಲ್ಲಿ ಉಜ್ಜಿಸಿದ ಮಂತ್ರಿಗಳ ಮನೆ ಬಾಗಿಲಿಗೆ ಹೋಗ್ತೇನೆ, ಅಲ್ಲಿ ಏನಾದರೂ ಕೈಕಾಲು ಹಿಡಿದು ಸ್ವಲ್ಪ ವರ್ಕೊಂಡು ಬಂದರೆ ನನ್ನ ಕ್ಷೇತ್ರಕ್ಕೆ ತರ್ತೇನೆ. ಬಹುಶಃ ನೀವು ನೋಡಿರ್ಬೋದು ಮಂಗಳೂರಿಂದ ಕಟೀಲಿಗೆ ಈಗ ಹೋಗುವಾಗ, ನೀವು ಹೋಗಿದ್ದೀರಾ ಗೊತ್ತಿಲ್ಲ, ನೋಡಿ ಆ ರಸ್ತೆಗಳನ್ನು ನೋಡಿ, ಕಟೀಲಿನ ಒಂದು ವ್ಯವಸ್ಥೆಯನ್ನು ನೋಡಿ, ಮತ್ತು ನೀವು ಮೂಡುಬಿದ್ರಿಯಲ್ಲಿ ವಿದ್ಯಾಗಿರಿಯಿಂದ ಮೂಡುಬಿದ್ರಿ ಪೇಟೆಗೆ ಹೋಗಿ, ಅಲ್ಲಿಂದ ನೀವು ಪಡಿವಾಳಿನಿಂದ ಬಂಟ್ವಾಳ ಬೆಳ್ತಂಗಡಿ ರೋಡಿಗೆ ಹೋಗಿ, ಅದಕ್ಕೆ ಡಬಲ್ ರೋಡ್ ಮಾಡಿದ್ದೇವೆ, ಎಲ್ಲ ನಾನು ಮಾಡಿದ್ದೇನೆ ಅನ್ನೋದಕ್ಕಿಂತಲೂ ಜನ ಏನು ಯಾಕಾಗಿ ನಮ್ಮನ್ನು ಹಾರಿಸಿದ್ದಾರೆ ಅಂತ ನಮಗೆ ಗೊತ್ತಿದ್ದರೆ ಖಂಡಿತವಾಗಿ ಜನ ನಮ್ಮನ್ನು ಕೆಲಸ ಮಾಡುವಂತ ಕಳಿಸ್ತಾರೆ. ಬಹುಶಃ ಈ ಒಂದು ಶಾರ್ಟ್ ಪೀರಿಯಡಲ್ಲಿ ನಿಮಗೆ ಹೆಚ್ಚಿನ ಡೆವಲಪ್ಮೆಂಟ್ ಕಾರ್ಯ ಮಾಡಲಿಕ್ಕೆ ಅನುಕೂಲವಾಯಿತು. ಹೌದು, ನನ್ನ ಉದ್ದೇಶವೇ ಒಂದು, ಏನಂತೆ ಜನ ನನ್ನನ್ನು ಕಳಿಸಿದ್ದು 5 ವರ್ಷಕ್ಕೆ ಕಳಿಸಿದ್ದಾರೆ, ಆ 5 ವರ್ಷದಲ್ಲಿ ನಾನು ಏನು ಮಾಡಲಿಕ್ಕೆ ಸಾಧ್ಯ ಅದೆಲ್ಲ ಮಾಡಬೇಕು. ಜನ ನನಗೆ ಪೇಪರ್ ಅದು ಇದರಲ್ಲೆಲ್ಲ ವಿಶ್ವಾಸ ಇಲ್ಲ, ಯಾಕೆಂತೇಳಿದ್ರೆ ನೀವು ನೋಡ್ಬೋದು ನನ್ನ ಎಲ್ಲ ಪೇಪರಲ್ಲೆಲ್ಲ ನನ್ನ ಫೋಟೋವೇ ಬರೋದಿಲ್ಲ, ನಾನು ಮಾಡಿದ ಕೆಲಸವೇ ಬರೋದಿಲ್ಲ. ಆದರೆ ನೀವು ಭಾಳಷ್ಟು ಸುದ್ದಿಯಲ್ಲಿರ್ತೀರಿ. ಫಾರ್ ಎಕ್ಸಾಂಪಲ್, ನೀವು ಈ ಗವರ್ಮೆಂಟ್ ಆಫೀಸರ್ಸ್ಗೆ ಎಲ್ಲ ಕ್ಲಾಸ್ ಕೊಡುವ ವಿಡಿಯೋ ವೈರಲ್ ಆಗ್ತದೆ, ಅವರಿಗೆ ಏನು ಸರಿಹಾದಿಗೆ ತರುವಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಿ, ಅದು ಬಹಳ ಜನ ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದೀರಿ. ಈಗಲೂ ಸರ್ಕಾರಿ ಆಫೀಸಲ್ಲಿ ಹಾಗೇನೆ ನಡೀತದ ನೀವು ಒಂದು ಕ್ಲಾಸ್? ಖಂಡಿತ ಖಂಡಿತ. ನನ್ನ ಉದ್ದೇಶ ಏನು ಅಂತ ಹೇಳಿದರೆ, ನಾನೊಬ್ಬ ಪ್ರಾಮಾಣಿಕ ಎದೆ ತಟ್ಟಿ ಹೇಳ್ತಾ ಇದ್ದೇನೆ, ಇವತ್ತಿನವರೆಗೆ ನಾನು ಯಾರಿಂದಲೂ 10 ರೂಪಾಯಿ ತಗೊಂಡವನಲ್ಲ. ಅದೇ ರೀತಿಯಲ್ಲಿ ನನಗೆ ನೋಡಿ, ಒಂದು ಈ ಶಾಸಕನಿಗೆ ನೆಮ್ಮದಿ ಯಾವಾಗ ಅಂತ ಹೇಳಿದರೆ ಜನ ನೆಮ್ಮದಿಯಲ್ಲಿರಬೇಕು. ನಮ್ಮ ಹತ್ರ ಬರುವವರು ಸಣ್ಣ ಪುಟ್ಟ ಕೆಲಸಗಳನ್ನು ಇಟ್ಟುಕೊಂಡು ಕಂದಾಯ ಇಲಾಖೆಯಿಂದ ವಿ ಎ ಹಾಗೆ ಮಾಡಲಿಲ್ಲ ಸರ್, ವಿ ಎ ಹೀಗೆ ಮಾಡಲಿಲ್ಲ, ಪಿ ಡಿ ಒ ಹಾಗೆ ಮಾಡಲಿಲ್ಲ, ತಹಶೀಲ್ದಾರ್ ಹೀಗೆ ಮಾಡಲಿಲ್ಲ, ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಎರಡೆದು ಸರಿ ಇದ್ದರೆ ನಮಗೆ ಜನ ಜಾಸ್ತಿ ನಮ್ಮ ಹತ್ರ ಬರುವುದಿಲ್ಲ. ನಾವು ಫೋನ್ ಮಾಡಿದ ಕೂಡಲೇ ಜನ ಮಾಡ್ತಾರೆ, ಹಾಗಾದರೆ ಯಾಕೆ ಮೊದಲೇ ಮಾಡೋದಿಲ್ಲ? ಕರೆಕ್ಟ್. ನನ್ನ ಪ್ರಶ್ನೆ ಅದೇ, ನೀವು ಬಂದದ್ದು ಯಾಕೆ? ನಾನು ಪಿ ಡಿ ಒಗಳನ್ನು ಸಭೆ ಕರೆದೆ, ವಿ ಎಗಳ ಸಭೆ ಕರೆದೆ, ಅವರನ್ನು ಕೂರಿಸಿ ಹೇಳಿದೆ, ನೀವು ಬಂದದ್ದು ಯಾಕೆ? ನೀವು ಹೇಗೆ ಬಂದಿರಿ ಇಲ್ಲಿ? ಒಮ್ಮೆ ತಿರುಗಿ ನೋಡಿ, ನೀವು ಈ ಗೌರ್ಮೆಂಟ್ ಕೆಲಸ ನಿಮಗೆ ಸಿಗಬೇಕಾದ್ರೆ ಎಷ್ಟೋ ಕಷ್ಟಪಟ್ಟು ಬಂದಿದ್ದೀರಿ, ಬಂದ ಮೇಲೆ ನೀವು ಬಂದದ್ದು ಯಾಕೆ ಜನರ ಕೆಲಸ ಮಾಡಲಿಕ್ಕೆ? ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಅವರೇನಾದರೂ ಕೊಟ್ಟರೆ ತೆಕ್ಕೊಳ್ಳಿ, ನಾನು ಬೇಡಳುದು. ಅದಕ್ಕೆ ಯಾವುದೇ ಕಾರಣಕ್ಕೂ ಜನರ ಹತ್ರ ದುಡ್ಡು ಕೇಳಬಾರ್ದು, ಮತ್ತು ಜನರನ್ನು ಸತಾಯಿಸಬಾರ್ದು. ಒಂದು ಸಣ್ಣ ಕೆಲಸ, ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಗಂಡನಿಗೆ 11,000, ಹೆಂಡತಿಗೆ 60,000 ಕೊಡ್ತಾರೆ, ಯಾಕೆ? ಅದು ನಾವು ಫೋನ್ ಮಾಡಿದ ಕೂಡಲೇ ಕಳಿಸಿ ಸರ್ ಈಗಲೇ ಕೊಡ್ತೇನೆ ಅಂತ ಹೇಳಿದ್ರೆ, ಹಾಗಾದ್ರೆ ಮೊದಲೇ ಯಾಕೆ ಕೊಡಲಿಲ್ಲ ನೀನು? ನೋಡಿ ನೋಡಿ ಸರ್, ನಾನು ಒಂದು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು ನಿಮ್ಮ ಹತ್ರ ಹೇಳಿದೆ, ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟವ ನಾನು. ಕೆಲವು ಜನ ಇವತ್ತು ಹಳ್ಳಿಯಲ್ಲಿ ಅಥವಾ ಪೇಟೆಯಲ್ಲಿ ಒಂದು ವಾರದಲ್ಲಿ ಇಷ್ಟು ಸಂಬಳ ಸಿಗ್ತದೆ, ಆ ಸಂಬಳದಲ್ಲಿ ನನ್ನ ಮಕ್ಕಳನ್ನ ಎಜುಕೇಷನ್ಗೆ ಇಷ್ಟು ವಾರಕ್ಕೆ ಬೇಕು, ತಿಂಗಳಿಗೆ ಮನೆಯ ಖರ್ಚಿಗೆ ಇಷ್ಟು ಬೇಕು, ಮದ್ದಿಗೆ ಇಷ್ಟು ಬೇಕು, ತಾಯಿ ಇದ್ದಾಳೆ ವಯಸ್ಸಾದ, ತಂದೆ ಇದ್ದಾರೆ, ಇಷ್ಟು ಬೇಕು ಅಂತೇಳಿ ಲೆಕ್ಕ ಹಾಕಿ ಒಂದು ವಾರದಲ್ಲಿ ನಾನು ರಜೆ ಹಾಕಿದರೆ ಅದು ಒಂದು ತಿಂಗಳ ಲೆಕ್ಕಾಚಾರ ತಪ್ತದೆ. ಅದರಿಂದ ಲೆಕ್ಕ ಹಾಕಿ ದುಡಿಯುವಂಥ ಜನ ಒಂದು ಸಣ್ಣ ಕೆಲಸಕ್ಕೆ ತಹಶೀಲ್ದಾರ್ ಕಚೇರಿಗೆ, ವಿ ಎ ಅಥವಾ ವಿಲೇಜ್ ಅಕೌಂಟೆಂಟ್ ಆಫೀಸಿಗೆ ಹೋದರೆ ನಾಳೆ ಬಾ ನಾಡ್ದು ಬಂತ ಹೇಳಿದರೆ 2-3 ದಿನ ಒಂದು ಸಣ್ಣ ಕೆಲಸಕ್ಕೆ ರಜೆ ಮಾಡಿದರೆ ಅವರದ್ದು 1-2 ತಿಂಗಳ ಲೆಕ್ಕ ತಪ್ತದೆ. ಲೆಕ್ಕ ತಪ್ಪಿದ ಕೂಡಲೇ ಅಲ್ಲೋಲ ಕಲ್ಲೋಲಾಗ್ತದೆ, ಅವರ ಬದುಕೇ ಚಡಪಡಿಸ್ತದೆ. ಆದ್ದರಿಂದ ನಾನು ಹೇಳುವಂಥದ್ದು, ಬಂದ ಕೂಡಲೇ ಕೆಲಸ ಮಾಡಿ ಕಳಿಸಿ.
ಜನ ನಮ್ಮನ್ನು ನಿಮ್ಮನ್ನು ನೀವು ಸಹ ಸರ್ಕಾರಿ ನೌಕರರು, ನಾನು ಒಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿ. ಆದ್ದರಿಂದ ನಮ್ಮ ಕರ್ತವ್ಯ ಏನು, ಜನರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥದ್ದು. ಆ ಪ್ರಾಮಾಣಿಕತೆಗೆ ನನಗೆ ಬೇಕು, ಮತ್ತು ಬಂದ ಕೂಡಲೇ ಜನರ ಕೆಲಸ ಮಾಡಿಕೊಡಬೇಕು. ಅಂಥ ಅಧಿಕಾರಿಗೆ ನಾನು ಒಬ್ಬ ಗುಮಾಸ್ತನಿಗೆ ಅಥವಾ ಒಬ್ಬ ಪಿಯೋನ್ ಇದ್ದರೂ ನಾನು ಹೆಗಲಿಗೆ ಕೈ ಹಾಕ್ತೇನೆ. ಇಲ್ಲ, ಒಬ್ಬ ಭ್ರಷ್ಟಾಚಾರ ಅಂತ ಹೇಳಿದರೆ ಒಬ್ಬ ಡಿ ಸಿಯನ್ನು ನಾನು ಕೇರ್ ಮಾಡೋದಿಲ್ಲ. ಯಾಕೆಂದರೆ ಜನ ನನ್ನನ್ನು ಆಶೀರ್ವಾದ ಮಾಡಿದ್ದು ಜನ, ಜನರಿಗಾಗಿ ನಾನು ಏನು ಮಾಡಲಿಕ್ಕೂ ತಯಾರು, ಅಂದರೆ ನಾನು ಸರಿ ಇರಬೇಕು. ಈಗ ಆ ಮುಲ್ಕಿ ಟೌನಲ್ಲಿ ಈ ಪ್ರಾಪರ್ಟಿ ಕಾರ್ಡ್ ಬರಲಿಕ್ಕೆ ಬಿಡುವುದಿಲ್ಲ ಅಂತ ನೀವು ಹೇಳಿದ್ದೀರಿ, ಈಗಿನ ಕರೆಂಟ್ ಪೊಸಿಷನ್ ಏನು ಅದರ? ಈಗ ಮಾಡಲೇಬೇಕು ಅಂತ ಕಡ್ಡಾಯ ಏನಿಲ್ಲ, ಹಾಗೆ ಮಾಡಿದ್ದಾರೆ. ಮತ್ತು ಅದು ಸಹ ಅದರಲ್ಲಿ ಸಹ ನೀವು ನಂಬುವುದಿಲ್ಲ ಹೇಳಿದರೆ, ಪ್ರಾಪರ್ಟಿ ಕಾರ್ಡ್ ಅಂತ ಹೇಳಿದರೆ ನಿಮ್ಮ ಆಸ್ತಿಯನ್ನು ನಿಮ್ಮ ಹೆಸರಲ್ಲಿ ಮಾಡಿ ರೆಕಾರ್ಡ್ ಮಾಡಿ ಕೊಡುವಂಥದ್ದು. ಅದಕ್ಕೂ ನೀವು ಹೋಗಿ ಒಂದು ತಿಂಗಳು, ಒಂದೂವರೆ ತಿಂಗಳು, ಎರಡು ತಿಂಗಳು, ನೀವು ಒಂದು 5,000 ಕೊಡ್ತೀರಾ, 5 ನಿಮಿಷ ನಿಮಗೆ ಅರ್ಧ ಗಂಟೆಯಲ್ಲಿ ಮಾಡ್ತಾರೆ. ಯಾಕೆ? ನಮ್ಮ ಜಾಗ, ನಮ್ಮ ರೆಕಾರ್ಡ್, ನಮ್ಮ ಆಸ್ತಿ ಎಲ್ಲ ನಮ್ಮದು, ನೀವು ಯಾಕೆ ದುಡ್ಡು ಕೊಡಬೇಕು ಇನ್ನೊಬ್ಬರಿಗೆ? ಅದಕ್ಕಾಗಿ ಅದನ್ನು ನಿಲ್ಲಿಸಿ. ನಿಯತ್ತಾಗಿ ಪ್ರಾಮಾಣಿಕವಾಗಿ ಮಾಡ್ತಾರಾ? ಎಸ್, ಮಾಡಲಿ. ತೊಂದರೆ, ಮೊನ್ನೆ ಈ KDB ಮೀಟಿಂಗಲ್ಲಿ ನೀವು ವಾಕೌಟ್ ಮಾಡಿದ್ರಿ, ಬಹುಶಃ ಒಂದು ಅಪರೂಪದ ಘಟನೆ. ಯಾಕೆಂದರೆ ಕೋಟಾ ಶ್ರೀನಿವಾಸ ಪೂಜಾರಿ ಮಂತ್ರಿಯವರೇ ಅಧ್ಯಕ್ಷತೆಯಲ್ಲಿ ನಡೆದಿತ್ತು, ಎಲ್ಲ BJP ಶಾಸಕರಿದ್ದರು. ಆದರೆ ನೀವು ಬಹಳ ಧೈರ್ಯದಿಂದ ಆಫೀಸರಿಗೆ ಏನು ಅವರ ನಡತೆಯ ಬಗ್ಗೆ ಮಾತಾಡಿ ನೀವು ವಾಕೌಟ್ ಮಾಡಿದ್ರಿ, ಏನಾದರೂ ಹಿನ್ನೆಲೆ ಏನು? ಡೈಜಿ ವರ್ಲ್ಡಲ್ಲಿ ರೆಕಾರ್ಡ್ ಇರ್ಬೋದು ನಿಮ್ಮ ಚಾನಲಲ್ಲಿ. ನಮ್ಮ ಇವರದ್ದು ಮಂಗಳೂರು ಮಹಾನಗರ ಪಾಲಿಕೆಯದ್ದು ವೆಟ್ವೆಲ್ ಇಲ್ಲಿ ನಮ್ಮ ಪಚನಾಡಿ ಹತ್ತಿರ ಇದೆ, ಕಾರ್ಪೊರೇಷನ್ ಲ್ಯಾಂಡಲ್ಲಿ. ಅದರ ನೆಕ್ಸ್ಟ್ ನನ್ನ ಕ್ಷೇತ್ರ ಮೂಡುಶೆಡ್ಡೆ ಪಡುಶೆಡ್ಡೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅದು ಹೇಳಿದರೆ ನಿಮ್ಮಲ್ಲೆಲ್ಲ ಬಂದಿದೆ, ನಿಮ್ಮ ಚಾನಲಲ್ಲೆಲ್ಲ ಬಂದಿದೆ. ಅದು ಮಳೆಗಾಲದಲ್ಲಿ ನೀರು ಮೇಲೆ ಬಂದು ನಮ್ಮ ಡ್ಯಾಮ್, ಮರವೂರು ಕುಡಿಯುವ ನೀರಿನ ಡ್ಯಾಮಿಗೆ ಹೋದರೂ ಇವರು ಕೇರ್ ಮಾಡ್ತಾ ಇಲ್ಲ. ಗಲೀಜಿ ಏನು ಗಲೀಜಿದೆ ಅದು ನೀರು ಡ್ಯಾಮಿಗೆ ಹೋಗ್ತದೆ. ಇವರನ್ನು ಕರೆದೆ, ಕಮಿಷನರ್ ನಜೀರ್ ಇರುವಾಗ ಕರೆದು ತೋರಿಸಿ, TV ಅವರೆಲ್ಲ ಬಂದರು, ಏನೇನು ಮಾಡಿದರು. ಪಾಪ ಅದನ್ನೇ ಜನ ಕುಡಿತಾರೆ, ಅವರಿಗೆ ಗೊತ್ತಿಲ್ಲ, ಕುಡಿತಾ ಇದ್ದಾರೆ. ಆಮೇಲೆ ಇವರು ಏನು ಮಾಡ್ತಾರೆ, ಇಲ್ಲಿಂದ ಪಂಪಿಂಗ್ ಮಾಡ್ತಾರೆ ಪಿಲಿಕುಳಕ್ಕೆ, ಇದು ಟ್ರೀಟ್ಮೆಂಟ್ ಮಾಡಿ. ಟ್ರೀಟ್ಮೆಂಟ್ ಏನು ಮಾಡೋದಿಲ್ಲ, ಖಾಲಿ ಕಾಂಟ್ರಾಕ್ಟ್ ಒಬ್ಬನಿಗೆ ಕೊಟ್ಟಿದ್ದಾನೆ ತಿಂಗಳಿಗೆ 2 ಲಕ್ಷ 1.5 ಲಕ್ಷ. ಅವರು ಟ್ರೀಟ್ಮೆಂಟ್ ಮಾಡೋದಿಲ್ಲ, ಡೈರೆಕ್ಟ್ ಪಂಪ್ ಮಾಡ್ತಾರೆ ಮೇಲಿನ ನೀರನ್ನು. ಮೊನ್ನೆ ಒಂದ್ಸಲ ಪಂಪ್ ಮಾಡುವಾಗ ಇಡೀ ಗಲೀಜಿ ನೀರೆಲ್ಲ ಮೇಲೆ ಹೋಯ್ತಲ್ಲ. ಅವ್ರು ತಗೊಳ್ಳಿಲ್ಲ ಪಿಲಿಕುಳದವರು, ಅದನ್ನು ಹೊರಗೆ ಬಿಟ್ಟರು. ಹೊರಗೆ ಬಿಟ್ಟ ಕೂಡಲೇ ಅಲ್ಲಿ ಬಾವಿ ಮತ್ತು ಅಲ್ಲ ಬೋರ್ವೆಲ್ಗೆ ಎಲ್ಲ ಕಡೆಗಳಲ್ಲಿ ಹೋಯಿತು. 63 ಜನ ಅವತ್ತು ಹುಷಾರಿಲ್ಲದೆ ಆ ನೀರನ್ನು ಕುಡಿದು ಡಾಕ್ಟರ್ ಹತ್ರ ಹೋದರು. ನನಗೆ ಬೆಳಿಗ್ಗೆ ಫೋನ್ ಮಾಡಿದ್ದಾರೆ, ಸೀಗೆ ಹೇಗೆ ಆಗಿದೆ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಿಮ್ಮ ಚಾನಲ್ನವರೆಲ್ಲ ಹೋಗಿದ್ದಾರೆ, ನಾನು ಕೂಡಲೇ ಕಮಿಷನರ್ಗೆ ಫೋನ್ ಮಾಡಿ ಹೇಳಿದೆ, ನೋಡಿ ನಿಮ್ಮ ಹತ್ರ ಎಷ್ಟು ಸಮಯದಿಂದ ನಾನು ಹೇಳ್ತಾ ಇದ್ದೇನೆ, ಎಷ್ಟು ನಾವು ತಾಳ್ಮೆ ತಗೊಳ್ಬೋದು, ಜನರ ಬದುಕಲ್ಲಿ ನೀವು ಆಟ ಆಡ್ತೀರಾ, ಅದು ನೋಡಿ. ಇಲ್ಲ ಸರ್, ನಾನು ಮಾಡ್ತೇನೆ ಅಂತ ಹೇಳಿದರು. ಅದು ಸಹ ನಾನು ಯಾರನ್ನು ಪೊಲೀಸನ್ನು ಸಹ ನಾನು ಸರ್ ಅಂತ ಹೇಳುವವ, ನೀವು ಬೇಕಾದರೆ ಇಲ್ಲಿ ಬೇಕಾದ್ರೂ ನಾನು ಯಾರನ್ನು, ನನ್ನ ಹತ್ರ ಕೇಳ್ತಾರೆ ಕೆಲವರು, ನೀವು MLA ಯಾಕೆ ಸರ್ ಹೇಳ್ತೀರಿ, ಗೌರವ ಕೊಟ್ಟು ತಗೊಳ್ಳೋದು ನನ್ನ ಒಂದು ನನ್ನ ಒಂದು ಪ್ರಾಮಾಣಿಕತೆ. ನಾನು ಅವ್ರ ಹತ್ರ ಹೇಳಿದೆ ಫೋನ್ ಮಾಡಿ. ಮರುದಿವಸ ಬೆಳಿಗ್ಗೆ ಪುನಃ ಮಾಡಿದ್ರು, ನಮಗೆ ನೀರಿಲ್ಲ ಕುಡಿಲಿಕ್ಕೆ, ಒಂದು 2 ವಾರ್ಡ್ಗೆ ನೀರೇ ಇಲ್ಲ, ಏನು ಮಾಡೋದು ಅಂತ ನನ್ನ ಮೂಡುಶೆಡ್ಡೆ ಕಾರ್ಯಕರ್ತರು. ನಾನು ಪುನಃ ಕಮಿಷನರ್ಗೆ ಫೋನ್ ಮಾಡಿ, ಅದು 4-5 ಟ್ಯಾಂಕರ್ ನೀರು ಕಳಿಸಿ, ಕುಡಿಲಿಕ್ಕೆ ನೀರಿಲ್ಲ, ಬಾವಿಯೆಲ್ಲ ಹಾಳಾಗಿದೆ, ಹೀಗೆ ಮಾಡಿ, ನಿಮ್ಮ ತಾಪತ್ರೆ ಏನಾದರೂ ವ್ಯವಸ್ಥೆ ಮಾಡಿ, ಮಾಡ್ತೇನೆ ಹೇಳಿದರು. ರಾತ್ರಿ 9:30 ನಾನು ಕಟೀಲಲ್ಲಿದ್ದೇನೆ, ಅಲ್ಲಿಂದ ಪುನಃ ಜೋರು ಮಾಡಿದರು, ಎಲ್ಲ ಬಂದು MLA ಎಲ್ಲಿದ್ದಾರೆ, MP ಎಲ್ಲಿದ್ದಾರೆ ಕೇಳ್ತಾ ಇದ್ದಾರೆ, ಎಲ್ಲ ಚಾನಲ್ನವರು ಬಂದಿದ್ದಾರೆ, ನಾವು ಏನು ಮಾಡಲಿ, ನೀರೇ ಕೊಡ್ತಿಲ್ಲ, ನಮಗೆ ಯಾರು ಗತಿ ಇಲ್ವಾ ಅಂತ ನನ್ನ ಹತ್ರ ಕೇಳಿದಾಗ ನನಗೆ ಬಹಳ ಬೇಸರ ಆಯಿತು. ನಾನು ಪುನಃ ರಾತ್ರಿ 9:30 ಕಮಿಷನರ್ ಅಜಿತ್ ಹೆಗ್ಡೆಗೆ ಫೋನ್ ಮಾಡಿದೆ. ಸರ್, ಅಲ್ಲಿ ನಿಮ್ಮ ಹತ್ರ ಇಷ್ಟು ನಾನು ನೀವೊಂದು ಪ್ರಾಮಾಣಿಕವಾಗಿ ಹೇಳಿ ಸರ್, ನೀವು ಮಾಡಿಲ್ಲ ಅಲ್ಲ, ದಯವಿಟ್ಟು ಯಾಕೆ ಹೀಗೆ ಮಾಡ್ತೀನಿ, ನಿಮಗೇನು ಇದು ಏನು ಅಂತ ಏರ್ಪೋರ್ಟಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಜನ ಓಡ್ತಾರೆ. ಬಾಂಬಿಗಿಂತ ದೊಡ್ಡ ಸಂಗತಿ ಇದು, ಎಷ್ಟೋ ಜನ ಕುಡಿಯುವ ನೀರನ್ನು ಸಾಯ್ತಾರೆ ಅಲ್ಲಿ. ಯಾಕೆ ಹೀಗೆ ಮಾಡಿ, ಏ ನಿಲ್ಲಿ ನಿಲ್ಲಿ ನಿಲ್ಲಿ, ನಾನು ಮಾತಾಡೋದು ಕೇಳಿರಿ, ನೀವೇ ಮಾತಾಡ್ದ ಅಂತ ಹೇಳಿದರು ಒಬ್ಬ ಅಧಿಕಾರಿ. ನಿಲ್ಲಿ ನೀವೇ ಮಾತಾಡೋದು, ಏನು ಸರ್ ಅಂತ ಹೇಳಿದೆ. ಏನು ರೀ ನಿಮಗೆಲ್ಲ ಅಧಿಕಾರ ಅಧಿಕಾರಕ್ಕೆ ಬಂದ ಕೂಡಲೇ ನಿಮಗೆ ತಲೆಗೆ ಅಡರ್ತದೆ ಅಂತ ಒಬ್ಬ ಅಧಿಕಾರಿ ನನ್ನ ಹತ್ರ ಕೇಳ್ತಾನಂತೇಳಿದರೆ ನಾನು ಅವನನ್ನು ಬಿಡ್ಬೋದ ಸರ್? ಹೇಳಿ ನೀವು. ನಾನು ಯಾರಿಗಾಗಿ, ನನಗೆಲ್ಲ ಕೇಳಿದೆ, ನನ್ನ ಜನರಿಗಾಗಿ. ಬಾಂಬಲ್ಲಿ ಒಂದು 25-50 ಜನ ಸಾಯ್ಬೋದು, ಸಾಯದಿರ್ಬೋದು, ನೀರು ಕುಡಿದು 1,000 ಗಟ್ಟಲೆ ಜನ ಸಾಯ್ತಾರೆ. ಅದರಿಂದ ದೊಡ್ಡ ಇಶ್ಯೂ ಇದು. ಒಬ್ಬ ಕಮಿಷನರ್ ಬೇಜವಾಬ್ದಾರಿಯಿಂದ ನನ್ನ ಹತ್ರ, ಒಬ್ಬ ಜನಪ್ರತಿನಿಧಿ ಹತ್ರ ಮಾತಾಡಿ, ನಮಗೆ ಅಧಿಕಾರ ಬಂದ ಕೂಡಲೇ ನನಗೆ ಇವತ್ತಿನವರೆಗೆ ಸರ್ ನೋಡಿ, ನೀವು ನನ್ನನ್ನು ಮೊದಲು ನೋಡಿದ್ದೀರಿ, ಈಗ ನೋಡ್ತೀನಿ, ನನಗೆ ಯಾವತ್ತು ತಲೆಗೆ ಆಡಿಲ್ಲ. ಮತ್ತು MLA ನಾನೊಂದು ಬದಿಗೆಟ್ಟು ಮಾತಾಡ್ತೇನೆ, ನಾನೊಬ್ಬ ಪ್ರಾಮಾಣಿಕ ವ್ಯಕ್ತಿ ಆಗಿ ಮಾತಾಡ್ತೇನೆ, MLA ಶಾಶ್ವತ ಅಲ್ಲ ಅಂತ ನನಗೆ ಗೊತ್ತು. ಆದರೆ ಒಬ್ಬ ಅಧಿಕಾರಿ ನನ್ನ ಹತ್ರ ಹಾಗೆ ಹೇಳ್ತೇನೆ ಅಂತ ಕೇಳಿದರೆ ನಾನು ಮತ್ತೆ ತುಂಬ ಹೊತ್ತು ಮಾತಾಡಿದ್ದೆ, ಫೋನ್ ಕಟ್ ಮಾಡಿದರು. ನಾನು ಕೂಡಲಿಗೆ ವಿಧಾನಸೌಧದಲ್ಲಿ ಅಕ್ಕುಚ್ಯುತಿ ಹಾಕಿದ್ದೇನೆ ಅವರ ಮೇಲೆ. ನಡೆದ ಅಧಿವೇಶನದಲ್ಲಿ ಬರ್ತದೆ, ಚೀಫ್ ಸೆಕ್ರೆಟರಿಗೆ ಹೇಳಿ ಹಾಕಿ ನೋಟಿಸ್ ಕೊಟ್ಟಿದ್ದೇನೆ, ವಿಧಾನಸಭೆಯಲ್ಲಿ ಅಕ್ಕುಚ್ಯುತಿ ಹಾಕಿದ್ದೇನೆ. ಮೊನ್ನೆ ನಾನು ಹೋದಾಗ ಆ ಜನ ಬಂದು ನನ್ನ ಹತ್ರ ಕೈ ಕೊಡಲಿಕ್ಕೆ ಬಂದು, ವಿಶ್ ಮಾಡಲಿಕ್ಕೆ ಬಂದರು, ನಾನು ತಗೊಳ್ಳಿಲ್ಲ, ರಿಜೆಕ್ಟ್ ಮಾಡಿದೆ. ಆಮೇಲೆ KDB ಸಭೆ ಪ್ರಾರಂಭ ಆಗುವ ಮೊದಲು ನಾನು, ನನಗೆ ಇದಕ್ಕೆ ನ್ಯಾಯ ಬೇಕು ಅಂತ ಕೇಳುವಂಥದ್ದು ನನ್ನ ವೇದಿಕೆ, ಅದು ನಾನು ಕೇಳಲೇಬೇಕು. ಅದಕ್ಕಾಗಿ ನಾನು ನನ್ನ ಮಂತ್ರಿಗಳ ಹತ್ರ ಹೇಳಿದೆ, ಈಗ ಹೇಗೆ ಆಗಿದೆ ಮೀಟಿಂಗ್ ಪ್ರಾರಂಭಿಸಬೇಡಿ, ನನಗೆ ನೋವಾಗಿದೆ ಮನಸ್ಸಿಗೆ. ಒಬ್ಬ ಅಧಿಕಾರಿ ಬೇಜವಾಬ್ದಾರಿಯಿಂದ ಮಾತಾಡಿ, ಇದಕ್ಕೆ ಉತ್ತರ ಬೇಕು ಅಂತ ಕೇಳಿದಾಗ ಅವರು ಕೂಡಲೇ ಹೀಗೆ ಮಾಡಿದರು. ಆದರೂ ನನಗೆ ಅಲ್ಲಿ ನ್ಯಾಯ ಸಿಕ್ಕಲಿಲ್ಲ, ನಾನಲ್ಲಿ ನಿಲ್ಲುವುದು ಸರಿಯಲ್ಲ ಅವ ಇರುವಾಗ.
ಅಂತ ನಾನು ಹೊರಗೆ ಬಂದಿದ್ದೇನೆ. ಇದು ಜನರಿಗಾಗಿ, ನನಗಾಗಿಲ್ಲ, ಜನರಿಗಾಗಿ ನಾನು ಹೊರಗೆ ಬಂದಿದ್ದೇನೆ. ಮುಂದೆಯೂ ಜನರಿಗಾಗಿ ನನ್ನ ಹೋರಾಟ, ಜನ ನನ್ನನ್ನು ಆರಿಸಿದ್ದು. ಸರ್, ಒಂದೂವರೆ ವರ್ಷದ ಹಿಂದೆ ಇನ್ನೊಂದು ಸುದ್ದಿಯಲ್ಲಿ ನೀವು ಬಂದಿದ್ದೀರಿ, ಈ ADR ರಿಪೋರ್ಟಲ್ಲಿ ನೀವು ನಿಮ್ಮ ಮೇಲೆ ಕಿಡ್ನ್ಯಾಪ್ ಕೇಸ್ ಇದೆ ಅಂತ. ಅದು ಏನು, ಉಮಾನಾಥ್ ಕೋಟಿಯನ್ ಅವರು ಕಿಡ್ನ್ಯಾಪ್ ಮಾಡುವಂತಹ ಒಂದು ಜನನ ಅಂತ ಜನರಿಗೆ ಭಾಳ ಆಶ್ಚರ್ಯ. ಏನು ಸರ್ ಇದರ ಹಿನ್ನೆಲೆ? ನನಗೆ ಅದರ ಬಗ್ಗೆ ಗೊತ್ತೇ ಇಲ್ಲ. ಏನೋ ಯಾವುದರಲ್ಲೂ ಬಂದಿತ್ತಂತೆ ನನಗಿನ್ನ. ಏನೇ ಹೇಳಿ, ನಾವು ಸಾರ್ವಜನಿಕ ಜೀವನದ ನಾನೇನು ಅಂತ ನಿಮಗೆ ಗೊತ್ತಿದೆ, ಜನರಿಗೆ ಗೊತ್ತಿದೆ. ನನಗೆ ಅದು ನೆನಪಿಲ್ಲ, ಈಗ ನೀವು ಹೇಳುವಾಗ ನೆನಪಾಯಿತು. ಯಾಕೆಂತ ಹೇಳಿದರೆ ಅದನ್ನು ಮಾಡಿದರೆ ನೆನಪಿರ್ತದೆ, ನಮಗೆ ಅದರ ಸಂಗತಿ ಗೊತ್ತಿಲ್ಲ. ನಾವೊಂದು ಕಿಡ್ನಾಪ್ ಮಾಡೋ ಜನವ ಈ ಸರ್ ತನಕ, ಅಥವಾ ಏನಾದರೂ ಗಲಾಟೆ ಮಾಡುವ ಜನವ. ನಾವು ತಪ್ಪು ಮಾಡಿದಾಗ ಮಾತ್ರ ಸೆಟೆದು ನಿಲ್ತೇವೆ ವಿನಃ, ಇಲ್ಲದಿದ್ದರೆ ಯಾವತ್ತೂ ಅಂಥ ಕೆಲಸಕ್ಕೆ ನೀವು ಬೇಕಾದರೆ ಅದನ್ನು ಕೂಲಂಕುಷವಾಗಿ ಹುಡುಕಿಕೊಂಡು ಹೋಗಿ ಅದರ ಎಲ್ಲಿ ಬುಡ ಇದೆ ಅಂತ ಹೇಳಿ ಹೊರಗೆ ತನ್ನಿ, ಸತ್ಯ ಇದ್ದರೆ. ಆದರೆ ನೀವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಿ. ಹೌದೌದು, ನನಗೂ ಅದಕ್ಕೆ ಏನು ನನಗೆ ಗೊತ್ತೇ ಇಲ್ಲ, ಹೇಗೆ ಬಂದಿದೆ ಹೇಗೆ ಕೊಟ್ಟರು ಅಂತ ಗೊತ್ತಿಲ್ಲ. ಯಾಕೆಂದರೆ ನಾನು ಮೊದಲೇ ಹೇಳಿದೆ, ನಾನೊಬ್ಬ ಈ ನೇರವಾಗಿ ಹೋಗುವವರೊಟ್ಟಿಗೆ ಸ್ವಲ್ಪ ಹಿಂಬಾಲಕರು ಕಡಿಮೆ ಇರ್ತಾರೆ. ನನ್ನ ಕಾರಲ್ಲಿ ಸಹ ಹಾಗೆ, ನೀವು ನೋಡ್ಬೋದು, ನಾನು ನನ್ನ ಡ್ರೈವರ್ ಬಿಟ್ಟರೆ ಒಬ್ಬ ಇದ್ದರೆ ಆತ್ಮೀಯ, ನನ್ನ ಆಪ್ತ ಸಹಾಯಕ ಇದ್ದರೆ ಹೆಚ್ಚಿಗೆ ಕರ್ಕೊಂಡು ಹೋಗೋದಿಲ್ಲ. ನನ್ನ ಡ್ರೈವರ್ ಮೊನ್ನೆ ತಾಜ್ಮಹಲ್ಗೆ ಚಹಾ ಕುಡಿಲಿಕ್ಕೆ ಹೋಗಿದ್ದೆ ನಾನು, ಒಂದು 8-10 ಜನ ಅಲ್ಲಿ ನಿಂತಿದ್ದರು, ದೊಡ್ಡ ದೊಡ್ಡ 6-7 ಫೀಟ್ನವರು. ನಮಸ್ಕಾರ ಕೊಟ್ಟರು, ಗುರ್ತಾ ಇದೆ ಯಾರು ಅಂತ ಗೊತ್ತಿಲ್ಲ. ಹೀಗೆ ಹೀಗೆ ಎಲ್ಲ ಆಚೆ ಆಚೆ ನೋಡ್ತಾರೆ, ಎಲ್ಲಿ ಹೇಳಿದ್ರು, ಯಾರು ಹೇಳಿದ್ರು, ಅಲ್ಲ ನಿಮ್ಮೊಟ್ಟಿಗೆ ಜನ ಇಲ್ಲ ಮಾರ್ರೆ ಅಂತ. ಜನ ಇದ್ರೇ MLAನಾ? ನಾನು ಆದಷ್ಟು ಸಿಂಪಲ್ ಆಗಿರಬೇಕು, ಜನರೊಟ್ಟಿಗೆ ನಾವು ಅವರೊಟ್ಟಿಗೆ ಸಾಮಾನ್ಯ ಕಾರ್ಯಕರ್ತರೊಟ್ಟಿಗೆ ಸಾಮಾನ್ಯರೊಟ್ಟಿಗೆ ಬೆರೆತು ಇರಬೇಕು. ನಾವು ಕಾರಲ್ಲಿ ಹೋಗುವಾಗ ಜನ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ಹಿಂದೆ ಒಂದು 10 ಜನ ಕರ್ಕೊಂಡು ಹೋಗುವಂಥದ್ದು, ಅದು ಒಬ್ಬ ಶಾಸಕನ ಗೌರವ. ಅಂದರೆ ಈ ಕಿಡ್ನ್ಯಾಪ್ ಕೇಸ್ ಏನಿದೆ ನಿಮ್ಮ ಮೇಲೆ ನಿಮ್ಗೆ ಗೊತ್ತೇ ಇಲ್ಲ, ಆ ಫಾಲ್ಸ್ ಕೇಸ ಅಥವಾ ಏನಾದರೂ ಸಣ್ಣ ಪುಟ್ಟ ಕೇಸಾಗಿ ಇದಾಗಿತ್ತು? ನನ್ನ ಜೀವನದಲ್ಲಿ ಇವತ್ತಿನವರೆಗೆ ಒಂದೇ ಒಂದು FIR ಇಲ್ಲ. ಇಲ್ಲ ಅಂತ ಹೇಳೋದಕ್ಕೆ ಕಾವೂರಲ್ಲಿ ಒಂದು SI ವಿರುದ್ಧ ನಾವೊಂದು ಸಾಮೂಹಿಕ ರಸ್ತೆ ತಡೆ ಮಾಡಿದ್ದೆವು. ಅದು ಒಂದು ಕೇಸ್ ಬಿಟ್ಟರೆ ನನ್ನ ಜೀವನದಲ್ಲಿ, ನನ್ನ ಮತ್ತು ನನ್ನ ಕುಟುಂಬದ ಜೀವನದಲ್ಲಿ ಇವತ್ತಿನವರೆಗೆ ಒಂದು FIR ಇಲ್ಲ. ಓಕೆ ಸರಿ ಸರ್, ಇನ್ನು ಮುಂದಿನ 3 ವರ್ಷಕ್ಕೆ ಈ ಮೂಡುಬಿದ್ರೆ ಕ್ಷೇತ್ರಕ್ಕೆ ಯಾವ ಒಂದು ವಿಷನನ್ನು ನೀವು ಇಟ್ಕೊಂಡಿದ್ದೀರಾ ಸರ್, ಡೆವಲಪ್ಮೆಂಟ್? ಈಗ ಮೂಡುಬಿದ್ರೆ ತಾಲೂಕಾಗಿದೆ. ಹೌದು, ತಾಲೂಕಾಗಿ ಈಗಾಗಲೇ 7-8 ವರ್ಷ ಆಯಿತು. ಆದರೆ ಅಧಿಕೃತವಾಗಿ ಈಗ ತಾಲೂಕಾಗಿ ಬಹುಶಃ 1 ವರ್ಷ. ಹೌದು, ಪ್ರಪ್ರಥಮ ಗಣರಾಜ್ಯೋತ್ಸವ ತಾಲೂಕು ಮಟ್ಟದ ಮೊನ್ನೆ ನಾವು ಮಾಡಿದೆವು. ಮೂಡುಬಿದ್ರೆಯನ್ನು ಒಂದು ರಸ್ತೆ, ನಾನು ಹೆಚ್ಚಿನ ಆದ್ಯತೆ ಕೊಡುವಂಥದ್ದು ರಸ್ತೆಗಳು. ಮತ್ತು ನಾನು ನಿಮ್ಮ ಹತ್ರ ಹೇಳಿದೆ, ನಾನು ಹೇಳುವುದಕ್ಕಿಂತಲೂ ನೀವು ನಿಮ್ಮ ಪ್ರತಿನಿಧಿಯನ್ನು ಕಳಿಸಿ ನನ್ನ ಕ್ಷೇತ್ರಕ್ಕೆ. ಇವತ್ತು ಅಲ್ಪಸಂಖ್ಯಾತರು, ಮುಸ್ಲಿಮರು ಇರ್ಬೋದು, ಕ್ರಿಶ್ಚಿಯನ್ರು ಇರ್ಬೋದು, ಜೈನರು ಇರ್ಬೋದು, ಪ್ರತಿಯೊಬ್ಬ, ನೀನು ಯಾವ ಪಕ್ಷ ಯಾವ ಜಾತಿ ಅಂತ ನಾನು ನನ್ನ ಹತ್ರ ಬಂದವರ ಹತ್ರ ಕೇಳಿದಿಲ್ಲ. ಪ್ರತಿಯೊಬ್ಬ ನಾನು ಚುನಾವಣೆ ಮುಗಿದು ಗೆದ್ದ ಕೂಡಲೇ ನಾನು ಎಲ್ಲರ ಶಾಸಕ, ಒಬ್ಬ ಪಕ್ಷದ ಶಾಸಕ ಅಲ್ಲ. ಕರೆಕ್ಟ್, ಕರೆಕ್ಟ್. ಅವತ್ತಿನವರೆಗೆ ನಾನೊಂದು ಪಕ್ಷ, ಆ ಬಳಿಕ ನಾನು ಜನರ ಎಲ್ಲ ಜನರ ಪ್ರತಿನಿಧಿ ಆಗಿರ್ತೇನೆ. ಆದ್ದರಿಂದ ಇವತ್ತು ನೀವು ನೀರುಡೆ ಭಾಗ ಇರ್ಬೋದು, ತಾಕೋಡೆ ಭಾಗ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಅಲ್ಪಸಂಖ್ಯಾತರು, ಕ್ರಿಶ್ಚಿಯನ್ ಸಮುದಾಯವರು, ಎಲ್ಲ ಕಡೆಗಳಲ್ಲಿ ರಸ್ತೆ. ಇವತ್ತು ನಮ್ಮೊಟ್ಟಿಗೆ ನಾನು ಪುರಸಭೆಯನ್ನು ಪ್ರಪ್ರಥಮ ಬಾರಿಗೆ ಮೂಡುಬಿದ್ರೆ ಪುರಸಭೆಯನ್ನು ನನ್ನ ಪಕ್ಷಕ್ಕೆ ತಂದೆ ಅಧಿಕಾರಕ್ಕೆ. ಹೇಗೆ ಸಾಧ್ಯ ಆಯಿತು? ಅಲ್ಪಸಂಖ್ಯಾತರಿರುವ ಕಡೆಗಳಲ್ಲೂ ನಾನು ಗೆದ್ದೆ. ಮುಸಲ್ಮಾನರು ಚಾಮುಂಡಿ ಬೆಟ್ಟ ಅಂತ ಒಂದು ಕ್ಷೇತ್ರ ಇದೆ, 140 ಹಿಂದೂಗಳು, 460 ಮುಸಲ್ಮಾನರು, ಅಲ್ಲಿ ನಾನು ಗೆದ್ದೆ. ಜನ ಹೇಳ್ತಾರೆ, ಸರ್ ನಿಮ್ಮ ಕೆಲಸಕ್ಕೆ ನಾವು ನಿಮ್ಮೊಟ್ಟಿಗೆ ಬರ್ತೇವೆ, ನೀವು ಹೆದರಬೇಡಿ. ಆದ್ದರಿಂದ ಮೂಡುಬಿದ್ರೆ ಅನ್ನೋ ಒಂದು ತಾಲೂಕನ್ನು, ಮೂಡುಬಿದ್ರೆ ತಾಲೂಕನ್ನು ಒಂದು 18 ಬಸದಿ, 18 ಕೆರೆ, 18 ಮಠ ಇರುವಂಥ ಒಂದು ಭಾರಿ ಪವಿತ್ರವಾದಂಥ ಕ್ಷೇತ್ರ ಮೂಡುಬಿದ್ರೆ. ಮೂಡುಬಿದ್ರೆ ಅಂತ ಹೇಳಿದರೆ ಜೈನ ಕಾಶಿ ಅಂತ ಹೇಳಿದರೆ, ವಿದ್ಯಾಕಾಶಿ ಅಂತೇಳಿ, ಸಾಂಸ್ಕೃತಿಕ ಕಾಶಿ ಅಂತ ಹೇಳ್ತೇವೆ. ಅಂಥ ಒಂದು ಜೈನ ಕಾಶಿ ಅಥವಾ ವಿದ್ಯಾಕಾಶಿಯನ್ನು ಏನು ದೇವರೊಂದು ಪುಣ್ಯ ಯೋಗ ಕೊಟ್ಟಿದ್ದಾರೆ ನನಗೆ. ಆ ಯೋಗದಲ್ಲಿ ನಾನು ಏನಾದರೂ ಅದರಲ್ಲಿ ಮಾಡಬೇಕು, ಅದನ್ನೊಂದು ಅಭಿವೃದ್ಧಿ ತಕೊಂಡೋಗಬೇಕು. ಈಗಾಗಲೇ ನಾನು ನಾಡದಿನ ಬಜೆಟಿಗೆ ಒಂದು 150 ಕೋಟಿದ್ದು ವ್ಯವಸ್ಥಿತವಾಗಿ ಬೇಕು ಬೇಕಾದಂಥ ಮೂಲಭೂತ ಸೌಕರ್ಯಗಳ ಪಟ್ಟಿಗಳನ್ನು ತಯಾರು ಮಾಡಿದ್ದೇನೆ. ಆದಷ್ಟು ಬೇಗ UGDNನಲ್ಲಿ ತರ್ತೇವೆ. ಮೊನ್ನೆ ತಾನೇ UD ಕಮಿಷನ್ರೊಟ್ಟಿಗೆ ಸೇರಿಕೊಂಡು ಮೀಟಿಂಗ್ ಮಾಡಿದ್ದೇನೆ. ಅದು ಸರ್ವೆಗೆ ದುಡ್ಡೆಲ್ಲ ಅಲ್ಲಿಂದಲೇ ಬಿಡುಗಡೆ ಮಾಡಿದ್ದಾರೆ. ಒಂದು 40-45 ಲಕ್ಷ ರೂಪಾಯಿ ನನಗೆ ಅಲ್ಲಿ ಮತ್ತು ಮುಲ್ಕಿಗೆ. ಮುಲ್ಕಿಯು ತಾಲೂಕು ಆಗಿದೆ ಅಂತ ಹೇಳ್ತಾರೆ, ಆಗಲಿಲ್ಲ, ಅಲ್ಲಿ ವಿಶೇಷ ತಹಶೀಲ್ದಾರ್ ಇದ್ದಾರೆ. ಮೂಡುಬಿದ್ರೆಯನ್ನು ಒಂದು ಮಾದರಿ ಕ್ಷೇತ್ರವಾಗಿ ಮಾಡಬೇಕು, ಜನರ ಹೃದಯವನ್ನು ಗೆಲ್ಲಬೇಕು. ಪ್ರಪ್ರಥಮವಾಗಿ ನಾನು ಎಲ್ಲ ಜನರ ಹೃದಯವನ್ನು ಗೆಲ್ಲಬೇಕು. ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಇವತ್ತು ರಸ್ತೆ, ಕುಡಿಯುವ ನೀರು, ಒಂದು ಲೈಟ್, ಈ 3 ಜನರಿಗೆ ಕೊಡಬೇಕು. ನಾಳೆ ಅಭಿವೃದ್ಧಿಯನ್ನು ನೋಡಿ ನನ್ನನ್ನು ಗೆಲ್ಲಿಸ್ತಾರೆ ಅಂತ ಜನ ಅಲ್ಲ. ನನ್ನ ಕರ್ತವ್ಯ ಅಂತ ನಾನು ಮಾಡಬೇಕು. ನನ್ನ ಕರ್ತವ್ಯ ಅದು, ನಾನು ಗೆಲ್ಲಲಿಕ್ಕೆ ಏನು ಮಾಡಬೇಕು ಅದಲ್ಲ. ನನ್ನ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಮೂಡುಬಿದ್ರೆಯಲ್ಲಿ ಒಂದು ಮಿನಿ ವಿಧಾನಸೌಧ ಮಾಡಬೇಕು.
ಈಗಾಗಲೇ ಮಾತುಕತೆ ಆಗಿದೆ. ಆದಷ್ಟು ಬೇಗ ಭೂಮಿ ಪೂಜೆ ಮಾಡಿ ಒಂದು 8 ತಿಂಗಳ ಮೊದಲೇ ಓಡಿದ್ದಾರೆ. ಅದೇನಿಲ್ಲ, ದುಡ್ಡು ಬರಲಿಲ್ಲ, ಏನಿಲ್ಲ, ಜಾಗವನ್ನೆಲ್ಲ ವ್ಯವಸ್ಥಿತ ಮಾಡಿಕೊಟ್ಟಿದ್ದೇನೆ, ಯಾಕೆ ಬೆನ್ನ ಹಿಂದೆ ಬಿದ್ದಿದ್ದೇನೆ. ದುಡ್ಡನ್ನು ತರ್ತೇನೆ, ಆದಷ್ಟು ಬೇಗ ಒಂದು ಮಿನಿ ವಿಧಾನಸೌಧ ಮಾಡ್ತೇವೆ. ಮತ್ತು ಎಲ್ಲ ರಸ್ತೆಗಳನ್ನು ಅಗಲೀಕರಣಗೊಳಿಸಬೇಕು ಅಂತ. ಮೂಡುಬಿದ್ರೆ ಪೇಟೆಯ ಒಳಗೆ ಸ್ವಲ್ಪ ಕಿರಿದಾದ ರಸ್ತೆಗಳಿವೆ, ಅದನ್ನು ಜನರ ಮನಸ್ಸನ್ನು ಗೆದ್ದು ಜನರಿಗಾಗಿ ಆ ರಸ್ತೆಯನ್ನು ಅಗಲೀಕರಣಗೊಳಿಸಬೇಕು. ಮತ್ತು ವಿಶೇಷವಾಗಿ ಕಡಲಕೆರೆ ಅಂತ ಒಂದಿದೆ, ಅಲ್ಲಿ ನಮಗೆ ಪಿಲಿಕುಲ ಇದ್ದ ರೀತಿಯಲ್ಲಿ, ಅಲ್ಲಿ ಸಹ ಈಗ ಒಂದು 50 ಲಕ್ಷ ರೂಪಾಯಿ ತಂದಿದ್ದೇನೆ. ಒಂದು ಅಲ್ಲಿ ಕೋಟಿ ಚೆನ್ನೆಯ ಒಂದು ಕಂಬಳ ಆಗ್ತಾಯಿದೆ. ಅಬ್ಬಕ್ಕ ಸಂಸ್ಕೃತಿ ಗ್ರಾಮ ಅಂತ ಅದಕ್ಕೆ ಹೆಸರು. ಅಬ್ಬಕ್ಕನೊಂದು ದೊಡ್ಡದಾದಂಥ 18 ಫೀಟಿನ ಒಂದು ಸ್ಟ್ಯಾಚ್ಯೂ ಮೂರ್ತಿಯನ್ನು ಮೊನ್ನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಲೋಕಾರ್ಪಣೆ ಮಾಡಿದರು. ಎಲ್ಲರೂ ಉಳ್ಳಾಲದ ಹಬ್ಬಕ್ಕ, ಉಳ್ಳಾಲದ ಹಬ್ಬಕ್ಕ ಅಂತ ಹೇಳಿದರು. ಉಳ್ಳಾಲಕ್ಕೆ ನಾವು ಮದುವೆ ಮಾಡಿಕೊಟ್ಟದ್ದು. ಹಬ್ಬಕ್ಕ ಹುಟ್ಟಿದ ಮನೆ ಚೌಟಾರರ ಮನೆ ಮೂಡುಬಿದ್ರಿ. ಆದ್ದರಿಂದ ನೆನಪಿಗಾಗಿ ಒಂದು ದೊಡ್ಡದಾದಂಥ ಒಂದು 7-8 ಲಕ್ಷ ಖರ್ಚು ಮಾಡಿದ್ದೇವೆ. ಹಬ್ಬಕ್ಕನ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ. ಮತ್ತು ಅದನ್ನು ನಾವೊಂದು ಪ್ರವಾಸಿ ಕೇಂದ್ರವಾಗಿ, ಈಗಾಗಲೇ ಪ್ರವಾಸಿ ಕೇಂದ್ರ, ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಈಗಾಗಲೇ ನಮ್ಮ ಮಂತ್ರಿಗಳ ಹತ್ರ ಒಂದು 5 ಕೋಟಿ ರೂಪಾಯಿಯನ್ನು ಕೇಳಿದ್ದೇನೆ. ಅಲ್ಲಿ ನೀರು 365 ದಿನ ನೀರು ನಿಲ್ಬೇಕು, ಅಲ್ಲಿ ಬೋಟಿಂಗ್ ಎಲ್ಲ ಇರಬೇಕು, ಜನ ಆಕರ್ಷಣೆ ಆಗಬೇಕು, ಒಂದು ಮಿನಿ ಪಿಲಿಕುಲದ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸಬೇಕು. ಆ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಈಗಾಗಲೇ ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಮೂಡುಬಿದ್ರೆ ಬಹುಶಃ ಈಗಾಗಲೇ ನೀವು ನೋಡಿದ ಹಾಗೆ ಮೂಡುಬಿದ್ರೆಯಲ್ಲಿ ಆದಷ್ಟು ರಸ್ತೆಗಳನ್ನು ನಾವು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದೇವೆ. ನೀವು ಸ್ಟಾರ್ಟ್ ಮಾಡಿದರೆ ಈಗ ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡಕ್ಕೆ ಜನರು BJP ಬಹಳ ಒಂದು ಹೆಚ್ಚಿನ ಅಂತರದಿಂದ ಎಲ್ಲ MLA ಗೆಲ್ಲಿಸಿದ್ದಾರೆ ಎಕ್ಸೆಪ್ಟ್ ಉಳ್ಳಾಲದಲ್ಲಿ. ಆದರೆ ದಕ್ಷಿಣ ಕನ್ನಡಕ್ಕೆ ಯಾವುದೇ ಒಂದು ಮಿನಿಸ್ಟ್ರಿ ಸಿಗಲಿಲ್ಲ, ಬಹುಶಃ ಯಾವುದೇ ಒಂದು ಮಂತ್ರಿ ಪದವಿ ಇಲ್ಲದೆ ಇಲ್ಲಿನ ಡೆವಲಪ್ಮೆಂಟ್ಗೆ ನಮಗೆ ಅಷ್ಟು ಸಹಕಾರ ಸಿಗ್ಬೋದಾ ಸರ್? ಇಲ್ಲ, ಈಗ ನಮ್ಮ ಸರ್ಕಾರ ಇದೆ. ನಮ್ಮ ಸರ್ಕಾರ ಮೊನ್ನೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಒಂದು ಕೇಳಿದ್ದನ್ನು ಕೊಡುವ ಕಾಮದೇನು ಅಂತ, ಅವರೊಂದು ಇನಿಷಿಯಲ್ ಹಾಕಿದ್ರು ಅಂತ ಹೇಳಿದ್ರೆ ಅದು ಪಾಸ್. ಇವಾಗಲೇ ನಾನು ಕಟೀಲಿಗೆ, ನೀವು ನಂಬಲಿಕ್ಕಿಲ್ಲ, 1 ತಿಂಗಳಲ್ಲಿ ಹೊರಗೆ ಕಟೀಲಲ್ಲಿ ಏನಿಲ್ಲ, ಅದು ನನಗೆ ವಿಶ್ವಾಸ ಇತ್ತು ಕಟೀಲನ್ನು ಏನಾದರೂ ಒಂದು ಮಾಡಬೇಕು ಅಂತ. ನಮ್ಮ ನಾಯಕರಂದ ನಳಿನ್ ಕುಮಾರ್ ಕಟೀಲ್ರವರ ಮಾರ್ಗದರ್ಶನದಲ್ಲಿ ನೀವು ಕಟೀಲನ್ನು ಯಾವ ರೀತಿ ಪರಿವರ್ತನೆ ಮಾಡಿದ್ದೇವೆ, ರಸ್ತೆಗಳನ್ನು ಕಿನ್ನಿಗೋಳಿಗೆ ಹೋಗುವಂಥ ರಸ್ತೆ ನೋಡಿ, ಮಂಗಳೂರಿನಿಂದ ಕಟೀಲಿಯಿಂದ ಮೂರುಕಾವೇರಿವರೆಗೂ ಅಂತ ಹೋಗುವಂಥ ರಸ್ತೆ ನೋಡಿ, ಒಂದು 5-6 ರಸ್ತೆಗಳನ್ನು, ಹೊಸ ಹೊಸ ರಸ್ತೆಗಳನ್ನು. ಇವತ್ತು ಲಕ್ಷೋಪಲಕ್ಷ ಜನ ಕಟೀಲಿಗೆ ಬಂದರೂ ಯಾರಿಗೂ ಬ್ಲಾಕ್ ಆಗೋದಿಲ್ಲ, ಯಾವುದೇ ವೆಹಿಕಲ್ಗೆ ತೊಂದರೆ ಇಲ್ಲ, ಆ ರೀತಿಯಲ್ಲಿ ಮಾಡಿದ್ದೇವೆ ಅಂದರೆ ಯಡಿಯೂರಪ್ಪನವರೇ ಕೊಟ್ಟಂಥದ್ದು 25 ಕೋಟಿ ರೂಪಾಯಿ ತಂದಿದ್ದೇನೆ ಅಲ್ಲಿಂದ. ಬೇರೆ ಬೇರೆ ರೀತಿಯಲ್ಲಿ ನಮಗೆ ಈಗ ಮಂತ್ರಿ ಅಂತ ಹೇಳುವಂಥದ್ದು, ಮಂತ್ರಿ ಬೇಕು ಒಂದು ಜಿಲ್ಲೆಗೆ. ಆದರೆ ನಮಗೆ ನಮ್ಮ ಜಿಲ್ಲೆ ನಿಮಗೆ ಗೊತ್ತಿರ್ಬೋದು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ, ಇದು ಪರಿವಾರ ಸಂಘಟನೆಯಲ್ಲಿ ಬೆಳೆದು ಬಂದಂಥ ಕಾರ್ಯಕರ್ತರನ್ನು ಅಥವಾ ಒಂದು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಬಹುಶಃ ಒಂದು ಮಾರ್ಗದರ್ಶನ ಕೊಡುವಂಥ ಜಿಲ್ಲೆ. ಹೇಗಿರಬೇಕು, ಹೇಗೆ ಹೋಗಬೇಕು, ಅದು ನಮ್ಮ ಹಿರಿಯರು ಹೇಳಿದ್ದನ್ನು ಕೇಳಿಕೊಂಡು ನಾವು ನಡೆಯುವಂಥ ಒಂದು ಜಿಲ್ಲೆ. ಅಂಥ ಜಿಲ್ಲೆಯಲ್ಲಿ ನಮಗೆ ಮಂತ್ರಿ ಬೇಕು ಅಂತ ನಿಜವಾಗಿ ಗಲಾಟೆ ಮಾಡುವವರಿದ್ರೆ ಈ ಬ್ಯಾಂಗ್ಳೂರಲ್ಲೆಲ್ಲ ಗಲಾಟೆ ಮಾಡ್ತಾರಲ್ಲ, ನಮ್ಮ ಅಂಗರನ್ನ ಯಾವಾಗಲೇ ಗಲಾಟೆ ಮಾಡಬೇಕು. 6ನೇ ಸಾಲ ಕೊಟ್ಟರೆ ತೆಕ್ಕೊಳ್ಳೋದು. ಇನ್ನೊಂದು ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ, ಯೋಗ ಸಹ ಬೇಕು. ಯೋಗ ಇದ್ದರೆ ಎಲ್ಲ, ಬಹುಶಃ ಅಂಗರಣ್ಣನಿಗೆ ಒಂದು ಕೊಡಬೇಕಿತ್ತು ನಮ್ಮ ನಾಯಕರವರು ಹಿರಿಯರು. ಮುಂದಿನ ದಿನಗಳಲ್ಲಿ ಕೂಡಿ ಬರ್ಬೋದು ಕಾಲ. ನಿಮ್ದು ಯೋಗ ಒಳ್ಳೆದಿದೆ ಈಗ. ಅಲ್ಲಲ್ಲ, ಅಂತ ಕನಸನ್ನೇ ಕಾಣಿದೆ ನಮಗೆ. ನಾವು ಅಂಥದ್ದು ನಾನು ಹೇಳಿದೆ ಅಲ್ಲ, ನೀವು ಕನಸು ಕಾಣದ್ದು ನಿಮಗೆ ಸಿಗ್ತದೆ ಸರ್, ಅದು ಯೋಗ. ಅದು ಗೊತ್ತಿಲ್ಲ ಯೋಗ, ಆದರೆ ನಾನು ಖಂಡಿತವಾಗಿ ಅದರ ಹಿಂದೆ ಇಲ್ಲ. ನನಗೆ ಮಂತ್ರಿ ಬೇಕು, ಅದು ಬೇಕು, ಇದು ನಾನು ಖಂಡಿತ ಯಾವುದರ ನಾನು ಸಿಕ್ಕಿದ್ದನ್ನು ಹೇಗೆ ನಿಭಾಯಿಸುವುದು ಅದರ ಜವಾಬ್ದಾರಿ ಏನು ಅಂತ ಪ್ರಾಮಾಣಿಕವಾಗಿ ನಿಮಗೆ. ಸರ್, ಇತ್ತೀಚೆಗೆ ನಮ್ಮ ಕರ್ನಾಟಕ ಕನ್ನಡ ನಾಡು ಕಂಡಂತಹ ಒಬ್ಬ ಶ್ರೇಷ್ಠ ರಾಜಕಾರಣಿ ಅಮರನಾಥ್ ಶೆಟ್ಟರ ನಿಧನವಾಯಿತು. ಅವರನ್ನು ನೀವು ನೋಡಿ ಬೆಳೆದವರು, ಅವರ ಜೊತೆಗೆ ನೀವು ಇಲೆಕ್ಷನ್ ಕೂಡ ಅಗೇನ್ಸ್ಟ್ ಕಂಟೆಸ್ಟ್ ಮಾಡಿದ್ದೀರಾ. ಇವತ್ತು ಅವರು ನಮ್ಮೊಂದಿಗೆ ಇಲ್ಲ, ಆದರೆ ಖಂಡಿತವಾಗಿಯೂ ನಿಮ್ಮ ಭಾವನೆ ಅವರಿಗಾಗಿ ಖಂಡಿತವಾಗಿಯೂ ಇದೆ. ಖಂಡಿತ, ಅಮರನಾಥ್ ಶೆಟ್ಟಿಯವರು ಮೊನ್ನೆ ಹೀಗೆ ಆಯಿತು ಅಂತ ಹೇಳಿದ ಕೂಡಲೇ ನಾನು ಅವರ ಮನೆಗೆ ಹೋಗಿ ಮಧ್ಯಾಹ್ನದವರೆಗೆ ಅಲ್ಲಿದ್ದೆ ಮನೆಯಲ್ಲಿ. ಬಾಡಿ ಅಲ್ಲಿ ಮನೆಯಲ್ಲಿತ್ತು. ಮಧ್ಯಾಹ್ನದವರೆಗೆ ಇದ್ದೆ. ಮಧ್ಯಾಹ್ನ ಮೇಲೆ ಮರುದಿವಸದಕ್ಕೆ ಬೇಕು ಬೇಕಂತ ಎಲ್ಲ ಸರ್ಕಾರಿ ಗೌರವಗಳನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಕಚೇರಿಗೆ ಜನ ಕಳಿಸಿ ನಾನು ಮತ್ತು ನಳಿನ್ ಕುಮಾರ್ ಕಟೀಲ್ರವರು ಎಲ್ಲ ವ್ಯವಸ್ಥಿತವಾಗಿ ಮರುದಿವಸ ಬೆಳಿಗ್ಗೆ ಮನೆಯಿಂದಲೇ ನಾನು ಮೆರವಣಿಗೆಯಲ್ಲಿ ಹೋಗಿ ಅವರ ಹುಟ್ಟೂರು ಕಡಂದಲೆಯಲ್ಲಿ ದಫನಾಗುವವರೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ದಫನ ಆಯಿತು. ಮತ್ತು ಅಮರನಾಥ್ ಶೆಟ್ಟಿ ಅವರು ಒಬ್ಬ ಯಾವ ರೀತಿಯ ರಾಜಕಾರಣಿ ಅಂತ ಹೇಳಿದರೆ ಇಲ್ಲಿ ನೀವು ಗೊತ್ತಿರಬೇಕು, ಅವರು ಸ್ಪರ್ಧೆ ಮಾಡಿದಂಥ ಪಕ್ಷ ಜನತಾದಳ. ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತಾದಳ ಇದೆಯಾ? ಇಲ್ಲ. ಸ್ವಂತ ವರ್ಚಸ್ಸಿನಿಂದ ಅವರು ಮೇಲೆ ಬಂದವರು, ಸ್ವಂತ ವರ್ಚಸ್ಸು ಅವರಲ್ಲಿತ್ತು, ಮತ್ತು ಅಂಥ ಒಂದು ವ್ಯಕ್ತಿತ್ವ ಇತ್ತು ಅವರ ಹತ್ರ. ಹಾಗೆಯೇ ಮೊನ್ನೆ ತನಕ ಅಂದರೆ ಒಂದು 15 ದಿವಸ ಮೊದಲು ಸಹ ನನಗೆ ಅವರು ಸಿಕ್ಕಿದ್ದಾರೆ, ಮಾತಾಡಿದ್ದಾರೆ.
ಮತ್ತು ಅದರ ಒಂದು ತಿಂಗಳ ಮೊದಲು ಅವರ ಊರಲ್ಲೊಂದು 7 ವರ್ಷದ ಮೊದಲೊಂದು ಸ್ಮಶಾನ ಹಿಂದೂ ರುದ್ರಭೂಮಿ ಮಾಡಲಿಕ್ಕೆ ಅವರು ಬಹಳ ಪ್ರಯತ್ನ ಪಟ್ಟವರು. ಮೊನ್ನೆ ದಫನಾದ ಜಾಗದಲ್ಲಿ ಅವರ ಮನೆ ಹತ್ತಿರ ಕಡಂದಲೆಯಲ್ಲಿ ಅದು ಈಗ ಕಾಲ ಕೂಡಿ ಬಂದಿತ್ತು. ನನ್ನ ಹತ್ರ ಹೇಳಿದರು ನೀನು ಬಂದು ಉದ್ಘಾಟನೆ ಮಾಡಬೇಕು ಪ್ರತಾಪ್ ಚಂದ್ರ ಶೆಟ್ಟಿ ಮತ್ತು ನೀನು ಅಂತ. ಪ್ರತಾಪ್ ಚಂದ್ರ ಶೆಟ್ಟಿಯವರು ಅದಕ್ಕೆ ಒಂದು 2 ಲಕ್ಷ ಅನುದಾನ ಕೊಟ್ಟಿದ್ದಾರಂತೆ ಎಮ್ ಎಲ್ ಸಿದ್. ಹಾಗಾಗಿ ನಾನು ಒಂದು ತಿಂಗಳ ಮೊದಲು ನಾನು ಅವರು ಹೋಗಿ ಅದನ್ನು ಉದ್ಘಾಟನೆ ಮಾಡಿ ಅವರ ಒರಿಜಿನಲ್ ಮನೆಯಲ್ಲಿ ಕೂತು ಕಾಫಿ ಎಲ್ಲ ಕುಡಿದು ಬಂದಿದ್ದೇನೆ. ನನ್ನ ಬಾರಿ ಆತ್ಮೀಯರು ಮತ್ತು ಎಲ್ಲಿ ಬಂದರೂ ಅವರು ಕಾರ್ಯಕ್ರಮಕ್ಕೆ ಬರ್ತಿದ್ರು, ನಡೀಲಿಕ್ಕಾಗಲಿಲ್ಲ ಕೂತ್ಕೊಳ್ಳಿಕ್ಕಾಗದಿದ್ದರೂ ಬರ್ತಿದ್ರು. ನಾನೇ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಅವ್ರನ್ನ ಕೂರಿಸಿ ಎಬ್ಬಿಸಿ ಎಲ್ಲ ಒಬ್ಬ ಅಣ್ಣನಾಗೆ ನಾನು ಅವರಲ್ಲಿ ಅಂತ ಇದನ್ನು ಕಂಡಿದ್ದೇನೆ. ಮತ್ತು ಅವರು ನಿಜವಾಗಿ ಒಬ್ಬ ಪ್ರಬುದ್ಧ ರಾಜಕಾರಣಿ, ಒಬ್ಬ ಅನುಭವಿ ರಾಜಕಾರಣಿ. ಬಹುಶಃ 3 ಸಲ ಶಾಸಕರಾಗಿ ಮಂತ್ರಿಗಳಾಗಿ ಮೂಡುಬಿದ್ರಿ ಕ್ಷೇತ್ರವನ್ನು ಈಗಲೂ ಜನ ಹೇಳ್ತಾರೆ ನಮಗೆ. ನಾನು ಯಾರನ್ನು ರಾಜಕೀಯ ಮಾತಾಡೋದಿಲ್ಲ, ಆದರೆ ಈಗಲೂ ಜನ ಹೇಳ್ತಾರೆ ಅಮರನಾಥ್ ಶೆಟ್ಟಿ ಇರುವಾಗ ಕೆಲಸ ಆಗಿದೆ ಮೂಡುಬಿದ್ರಿಯಲ್ಲಿ, ಅಮರನಾಥ್ ಶೆಟ್ಟಿ ಅವರು ಇವಾಗ ಒಳ್ಳೆ ಕೆಲಸ ಮಾಡಿದ್ದಾರೆ, ಆಮೇಲೆ ಈಗ ನೀವು ಮಾಡ್ತಾ ಇದ್ದೀರಿ ಅದನ್ನು ಅಂತ ಹೇಳುವಂಥ ಜನ ಸಹ ಇದ್ದರು. ನಾನು ನೋಡ್ತಿದ್ದೆ. ಮತ್ತು ನಾನು ಹೇಳಿದ್ದೇನೆ ಮಾತ್ರ, ನಾನು ಗೆದ್ದ ಮರುದಿವಸದಿಂದ ನನಗೆ ರಾಜಕೀಯ ಇಲ್ಲ. ಅವರೊಂದು ಪಾರ್ಟಿ ಇವರೊಂದು ಪಾರ್ಟಿ, ನಾನು ಅಭಯ ಚಂದ್ರ ಜೈನ್ ನನ್ನ ಆತ್ಮೀಯರು, ಅಮರನಾಥ್ ಶೆಟ್ಟಿ ನಮ್ಮ ಆತ್ಮೀಯರು, ಎಲ್ಲರನ್ನ ಇಟ್ಕೊಂಡು ಅವರು ಮಾಡಿದಂಥ ಕೆಲಸವನ್ನು ನಾವು ಮುಂದುವರಿಸಿಕೊಂಡು ಹೋಗುವಂಥದ್ದು ನಿಜವಾದ ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಿದ್ದೆ. ಬಹುಶಃ ಬಹಳಷ್ಟು ಕಮ್ಮಿ ಎಮ್ ಎಲ್ ಎಗಳು ರಾಜಕಾರಣಿಗಳು ಈ ಮಾತನ್ನು ಹೇಳಿರ್ಬೋದು, ಆದರೆ ನೀವು ಇವತ್ತು ಹೇಳ್ತಾ ಇದ್ದೀರಾ. ಸರ್, ಈಗ ರಾಜ್ಯ ರಾಜಕಾರಣ, ದೇಶ ರಾಜಕಾರಣ ಯಾವುದು ಸರಿ ಕಾಣ್ತಾ ಇಲ್ಲ. ದೇಶದ ಹಲವಾರು ಭಾಗದಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ, ಪ್ರೋ ಆ್ಯಂಡ್ ಆ್ಯಂಟಿ CAA ನಿಮ್ಗೆ ಗೊತ್ತು. ಬಹುಶಃ ಇದೊಂದು ದೊಡ್ಡ ಸಬ್ಜೆಕ್ಟ್, ಭಾಳಷ್ಟು ಮಾತಾಡ್ಬೋದು. ಆದರೆ ನಾವು ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗಿ ಇಡುವುದಾದರೆ, ಇತ್ತೀಚೆಗೆ ಕೇಂದ್ರ ಮಂತ್ರಿ ರಾಜನಾಥ್ ಸಿಂಗ್ ಅವರು ಬಂದಿದ್ದರು, ಒಂದು ದೊಡ್ಡ ರ್ಯಾಲಿಯನ್ನು ಅವರು ಉದ್ದೇಶಿಸಿ ಮಾತಾಡಿದರು. ಹಾಗೆಯೇ ಅದರ ಹಿಂದೆ ಅಡ್ಯಾರ್ನಲ್ಲಿ ಒಂದು ಆ್ಯಂಟಿ CAA ನಡೀತಾ ಇದೆ. ಸರ್, ನಿಮ್ಮ ಪ್ರಕಾರ ಇದು ಎಲ್ಲಿ ಕೊನೆಗಾಣಲಿದೆ? ಅಲ್ಲ, ನಿಜ ಹೇಳಬೇಕು ಅಂತೇಳಿದರೆ CAA ಈ ದೇಶಕ್ಕೆ 100ಕ್ಕೆ 100 ಒಳ್ಳೆಯ ಒಂದು ಮಸೂದೆ. ಯಾಕೆಂತೇಳಿದರೆ ನಾನು ನಿಮಗೆ ಹೇಳಬೇಕು ಅಂತಿಲ್ಲ, ಯಾಕೆಂತೇಳಿದರೆ ವಿದ್ಯಾವಂತರಿಗೆ ತಿಳಿದವರಿಗೆ ಇದನ್ನು ಹೇಳಬೇಕು ಅಂತಿಲ್ಲ. ಈ ಮಸೂದೆಯಿಂದ ಈ ದೇಶದಲ್ಲಿ ವಾಸ ಮಾಡುವಂಥ ಈ ದೇಶದ ಪ್ರಜೆಗಳಿಗೆ ಯಾವುದೇ ರೀತಿಯ, ನಾನು ಹೇಳುವುದಲ್ಲ, ಈ ದೇಶದ ಪ್ರಧಾನಿ ಹೇಳ್ತಾರೆ, ದೊಡ್ಡ ದೊಡ್ಡವರು ಹೇಳ್ತಾರೆ, ತೊಂದರೆ ಇಲ್ಲ. ನಾನು ತಿಳಿದ ಮಟ್ಟಿಗೆ ಈ CAA ಅಂತ ಹೇಳಿದರೆ ಕೂಡಲೇ ನಿಮಗೆ ಗೊತ್ತಿರ್ಬೋದು, ನೀವು ಡೈಜಿವರ್ಲ್ಡಿನ ಮಾಲೀಕರಿದ್ದೀರಿ. ನೀವು ದುಬೈಗೆ ಹೋಗಬೇಕಾದ್ರೆ ನೀವು ಸೀದಾ ದುಬೈಗೆ ಹೋಗ್ಲಿಕ್ಕೆ ಆಗ್ತದ? ನೀವು ಒಂದು ಪಾಸ್ಪೋರ್ಟ್ ಮಾಡಬೇಕು, ಪಾಸ್ಪೋರ್ಟ್ ಆದಮೇಲೆ ಒಂದು ವೀಸಾ ಬೇಕು, ಆ ಬಳಿಕ ನೀವು ಹೋಗ್ಬೋದು. ಆ ವೀಸಾ ಎಷ್ಟು ವರ್ಷ ಇರ್ಬೋದು ವ್ಯಾಲ್ಯೂ? ಅಷ್ಟು ವರ್ಷ ನೀವು ಅಲ್ಲಿರ್ಬೋದು, ಇನ್ನು ಪುನಃ ರಿನ್ಯೂವಲ್ ಮಾಡಬೇಕು, ಬೇರೆ ವೀಸಾ ಮಾಡಬೇಕು. ನೀವು ನಿಮ್ಮ ಪಾಸ್ಪೋರ್ಟ್ 5 ವರ್ಷಕ್ಕೆ ಕೊಟ್ಟರೆ 5 ವರ್ಷಕ್ಕೆ ರಿನ್ಯೂವಲ್ ಮಾಡಬೇಕು. ಒಂದು ದೇಶಕ್ಕೆ ಇನ್ನೊಂದು ದೇಶದಿಂದ ಒಬ್ಬ ಹೋಗುವಾಗ ಹೇಗೆ ಪಾಸ್ಪೋರ್ಟ್ ವೀಸಾ ಅಗತ್ಯವೋ, ಅಷ್ಟೇ ಈ ದೇಶದಲ್ಲಿ ಕೆಲವರು ಅಲ್ಪಸಂಖ್ಯಾತ ಬಂಧುಗಳು, ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಈಗ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾ, ಇದು ಮುಸ್ಲಿಂ ಬಹುಸಂಖ್ಯೆ ಮುಸ್ಲಿಂ ಕಂಟ್ರಿ ಅಂತ ಅವರು ಹೇಳ್ತಾರೆ, ನಾವು ಹೇಳೋದಲ್ಲ, ಲೋಕಕ್ಕೆ ಗೊತ್ತಿದೆ. ಅಲ್ಲಿರುವಂಥ ಹಿಂದೂಗಳು, ಪಾರ್ಸಿಗಳು, ಕ್ರಿಶ್ಚಿಯನ್ರು, ಬುದ್ಧರು, ಸಿಖ್ಖರು ಇವರೆಲ್ಲ ಕೆಲವು ಸಲ ಅಲ್ಲಿಯ ಏನೋ ಅಡಚಣೆಗಳಿಂದ, ಅಲ್ಲಿಯ ತೊಂದರೆಗಳಿಂದ ನಮ್ಮ ದೇಶಕ್ಕೆ ಓಡಿ ಬಂದವರು ಎಷ್ಟೋ ಲಕ್ಷೋಪಲಕ್ಷ ಜನ, ಕೋಟಿಗಟ್ಟಲೆ ಜನ ಇದ್ದಾರೆ, ನಿರಾಶ್ರಿತರು. ಅಲ್ಲಿ ಬದುಕಲಿಕ್ಕೆ ಆಗದೆ, ಬಹುಶಃ ಈ ದೇಶದಲ್ಲಿ ಬದುಕಲಿಕ್ಕೆ ಆಗದೆ ಯಾವುದೇ ಸಮುದಾಯದವರು ಬೇರೆ ದೇಶಕ್ಕೆ ಹೋಗ್ತೇನೆ ಅಂತ ಇದ್ದರೆ ಹೇಳಿ, ಯಾರು ಬದುಕ್ಬೋದು? ಇದು ಜಾತ್ಯಾತೀತ ರಾಷ್ಟ್ರ ಇದು, ಇಲ್ಲಿಂದ ಇದು ಹಿಂದೂ ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ, ಅದು ಮತ್ತು ಜಾತ್ಯಾತೀತ ರಾಷ್ಟ್ರ. ಆದರೆ ಇಲ್ಲಿಂದ ಒಬ್ಬ ಕ್ರಿಶ್ಚಿಯನ್ ಇಲ್ಲಿಂದ ಓಡ್ತಾನ, ಒಬ್ಬ ಮುಸ್ಲಿಮ್ ಓಡ್ತಾನ, ಒಬ್ಬ ಪಾರ್ಸಿ ಓಡ್ತಾನ, ನೀವು ಹೇಳಿ, ಇದ್ರೆ ಹೇಳಿ, ಹೋಗೋದಿಲ್ಲ. ಯಾಕೆಂದರೆ ಇಲ್ಲಿ ಏನೂ ತೊಂದರೆ ಇಲ್ಲ. ಆ ದೇಶದಿಂದ ಹಲವಾರು ತೊಂದರೆಗಳಿಗೆ ಒಳಗಾಗಿ ಈ ದೇಶಕ್ಕೆ ಬಂದಂಥವರಿಗೆ, ಅಲ್ಪಸಂಖ್ಯಾತರಿಗೆ, ಅಲ್ಲಿರುವ ಇವರೆಲ್ಲ ಅಲ್ಪಸಂಖ್ಯಾತರು, ಹಿಂದೂಗಳು ಅಲ್ಪಸಂಖ್ಯಾತರು, ಅಲ್ಲಿ 3 ದೇಶದಲ್ಲಿ ಕ್ರಿಶ್ಚಿಯನ್ರು ಅಲ್ಪಸಂಖ್ಯಾತರು, ಬೌದ್ಧರು ಅಲ್ಪಸಂಖ್ಯಾತರು, ಸಿಖ್ರು ಅಲ್ಪಸಂಖ್ಯಾತರು, ಪಾರ್ಸಿಗಳು ಅಲ್ಪಸಂಖ್ಯಾತರು. ಇಲ್ಲಿ ಬಂದವರು ಏನೂ ಇಲ್ಲದೆ, ಇಲ್ಲಿಯ ಏನು ಪೌರತ್ವ ಅವರಿಗೆ ಸಿಕ್ಕದೆ ಇದ್ದಾಗ ತೊಳಲಲ್ಪಡ್ತಿರುವಂಥ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಪೌರತ್ವವನ್ನು ಕೊಡೋದು ತಪ್ಪು ಅಂತ ಹೇಳುವಂಥದ್ದು ಯಾವ ರೀತಿಯಲ್ಲಿ ನ್ಯಾಯ? ಒಂದು, ಇದು ಎಲ್ಲರಿಗೂ ಗೊತ್ತು. ಇವತ್ತು ಮುಸಲ್ಮಾನರು, ಲೆಫ್ಟ್ ಕಮ್ಯುನಿಸ್ಟ್ನವರೆಲ್ಲ ಹೋರಾಟ ಮಾಡ್ತಾರೆ, ಮುಸಲ್ಮಾನರು ಯಾಕೆ ಮಾಡ್ತಾರೆ ನಮ್ಮ ದೇಶದ್ದು ಅಂತ ನನಗೆ ಗೊತ್ತು, ಅರ್ಥ ಆಗ್ತಾ ಇಲ್ಲ. ಅಲ್ಲ, ಇದರಲ್ಲಿ ಬಹುಶಃ ಒಂದೇ ಇರಬಹುದು, ಮುಸ್ಲಿಮ್ಸನ್ನು ಒಂದು ಈ CAAಯಿಂದ ತೆಗೆದುಹಾಕಿದ್ದಾರೆ, ಎಕ್ಸೆಪ್ಟ್ ಮುಸ್ಲಿಂ, ಮತ್ತು ಒಂದು 5 ಜಾತಿಯನ್ನು ಸೇರಿಸಿದ್ದಾರೆ. ಬಹುಶಃ ಇದನ್ನು ಇದರ ಬಗ್ಗೆ ಜನರಿಗೆ ಸರಿಯಾದ ಮಾಹಿತಿ ಇಲ್ಲ, ಮಾಹಿತಿ ಇಲ್ಲ, ಮಾಹಿತಿಯ ಕೊರತೆ ಇರ್ಬೋದು. ಮುಸಲ್ಮಾನರು ತೆಗೆದು ಹಾಕಿದ್ದಾರೆ ಅಂತಲ್ಲ, ಮುಸಲ್ಮಾನರು ಇಲ್ಲಿ ಇರುವವರಿಗೆ ಇದೆ,
ಏನಾಗಿದೆ ಹೊರಗಿಂದ ಬಂದ ಈಗ ಈ ಐದು ಸಮುದಾಯಗಳು ಅಥವಾ ಐದು ಧರ್ಮಗಳವರನ್ನು ಬಿಟ್ಟು ಎಷ್ಟೋ ಜನ ಬಾಂಗ್ಲಾ ಪಾಕಿಸ್ತಾನ ಅಫ್ಘಾನಿಸ್ತಾನದಿಂದ ಒಳನುಸುಳಿ ಏನೂ ಇಲ್ಲದೆ ನಿಮಗೆ ಹೇಳಿದಂಥ ಪಾಸ್ಪೋರ್ಟು ವೀಸಾ ಯಾವುದೂ ಇಲ್ಲದೆ ಇಲ್ಲಿ ಬಂದು ಈ ದೇಶದ್ರೋಹದ ಕೆಲಸವನ್ನು ಮಾಡುವಂಥ ಅದಷ್ಟು ಲಕ್ಷೋಪಲಕ್ಷ ಜನ ಇಲ್ಲಿದ್ದಾರೆ ದೇಶದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಬೇರೆ ಬೇರೆ ಇವತ್ತು ಅಸ್ಸಾಂ ಇರ್ಬೋದು ಇವತ್ತು ಬಂಗಾಳ ಇರ್ಬೋದು ಓಟಿನ ಈ ನೋಡಿ ಒಂದು ರಾಜಕೀಯ ಪಕ್ಷ ಯಾವುದೇ ಇರಲಿ ಅದು ದೇಶವನ್ನು ಉಳಿಸುವಂಥ ನಾನು ನನ್ನ ಕ್ಷೇತ್ರವನ್ನು ನನ್ನ ರಾಜ್ಯವನ್ನು ರಕ್ಷಿಸುವಂಥ ಒಂದು ಆ ಛಲ ಅಥವಾ ಉದ್ದೇಶ ಇದ್ದುಕೊಂಡು ನನ್ನೊಂದು ರಾಜ್ಯ ಪಕ್ಷದಲ್ಲಿರಬೇಕು ಈ ದೇಶದಲ್ಲಿ ಆಡಳಿತ ಮಾಡಬೇಕಾದಂಥ ಯಾವುದೇ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಇನ್ನೊಂದು ಪಾರ್ಟಿ ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ದೇಶದ ಮೇಲೆ ಪ್ರೇಮ ದೇಶ ಪ್ರೇಮವನ್ನು ನಾನು ದೇಶವನ್ನು ಹೀಗೆ ಕಟ್ತೇನೆ ದೇಶವನ್ನು ಹೀಗೆ ಬೆಳಗ್ತೇನೆ ದೇಶದಲ್ಲಿ ಈ ಕಾನೂನು ತರ್ತೇನೆ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬರುವಂಥ ಪಕ್ಷಗಳು ದೇಶವನ್ನು ಮುಂದಿಟ್ಟುಕೊಂಡು ಅಧಿಕಾರಕ್ಕೆ ಬರುವಂಥ ಈ ದೇಶವನ್ನು ನಡೆಸುವಂಥ ಪಕ್ಷಗಳು ದೇಶದ ಮೇಲೆ ಅಭಿಮಾನ ಇಟ್ಟು ಬರಬೇಕು ಇವತ್ತು ನಾನು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿಕೊಂಡು ಯಾವ ದೇಶದಿಂದ ಬಂದವನಿಗೆ ವೋಟಿಂಗ್ ರೈಟ್ ಕೊಟ್ಟು ಯಾವನೋ ಇಲ್ಲಿ ಬಂದು ಏನೇನು ಇಲ್ಲಿ ಬಂದು ದೇಶದ್ರೋಹದ ಕೆಲಸಗಳನ್ನು ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡೋದು ಬೇರೆ ಬೇರೆ ರೀತಿಯ ಪ್ರಚೋದನೆಗಳನ್ನು ಕೊಡುವಂಥವನನ್ನು ಇದರಲ್ಲಿ ಆತ ಸಿಕ್ಕಿಕೊಳ್ತಾನೆ ವಿನಃ ಭಾರತ ದೇಶದ ಒಬ್ಬನೇ ಒಬ್ಬ ಪ್ರಜೆ ಅದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಹಿಂದೆ ಯಾರಿಗೂ ಇದರಿಂದ ತೊಂದರೆ ಆಗುವುದಿಲ್ಲ ತೊಂದರೆ ಆದರೆ ಯಾರಿಗೆ ಅಂತ ಕೇಳಿದರೆ ಬಹುಸಂಖ್ಯಾತ ದೇಶಗಳಿಂದ ಪಾಕಿಸ್ತಾನದಿಂದ ಬಾಂಗ್ಲಾದಿಂದ ಅಥವಾ ಅಫ್ಘಾನಿಸ್ತಾನದಿಂದ ಇಲ್ಲಿ ನುಸುಳಿಕೊಂಡು ಬಂದದ್ದು ಕೆಲವರಿಗೆ ಗೊತ್ತಿದೆ ಕೆಲವು ಪಕ್ಷಗಳಿಗೆ ಅವರಿಗೆ ವೋಟಿಂಗ್ ರೈಟ್ಸ್ಗಾಗಿ ಅವರನ್ನು ಅವರಿಗೆ ಓಟು ಕೊಡು ಹಾಕುವಂಥ ರೈಟ್ಸನ್ನು ಕೊಟ್ಟಿದ್ದಾರೆ ಇದೆಲ್ಲ ಮಾಡಿದ್ದಾರೆ ಈಗ ಇಲ್ಲಿ ಏನಾಗ್ತದೆ ಈ ನಮ್ಮ ಜನಗಣತಿ ನಡೆದು ಮಾಡುವಾಗ ಇದೆಲ್ಲ ಆದ ಬಳಿಕ ಎಲ್ಲ ವಿಷಯಗಳು ಗೊತ್ತಾಗ್ತದೆ ಗೊತ್ತಾದಾಗ ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿಕೊಂಡು ಕಾಳಿ ದೇಶದ ಮೇಲೆ ವಿಶ್ವಾಸ ಇಲ್ಲದೆ ಖಾಲಿ ನಮ್ಮ ಪಕ್ಷಕ್ಕೋಸ್ಕರ ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಇವತ್ತೇನು ಒಬ್ಬ ನೀರಿನಲ್ಲಿ ಹೋಗುವಾಗ ನೆರೆಯಲ್ಲಿ ಹೋಗುವಾಗ ಬದುಕಲಿಕ್ಕೆ ಏನಾದರೂ ಸಿಕ್ಕಿದ್ರೆ ಇಟ್ಕೊಳ್ತಾನಲ್ಲ ಅದೇ ರೀತಿ ಇವತ್ತು ಕಾಂಗ್ರೆಸ್ ಅಥವಾ ಇನ್ನೊಂದು ಕಮ್ಯುನಿಸ್ಟ್ ಇರ್ಬೋದು ಇವತ್ತು ನಾಶ ಆಗ್ತಾ ಬರ್ತಾ ಇದೆ ಈ ದೇಶದಲ್ಲಿ ಸಂಪೂರ್ಣ ನಾಶವಾಗುವಂಥ ಸ್ಥಿತಿಯಲ್ಲಿರುವಾಗ ಇವರಿಗೆ ಒಂದು ಏನಾದರೂ ಸಿಕ್ಕಿದೆ ಅಂತ ಇದನ್ನು ಹಿಡ್ಕೊಂಡಿದ್ದಾರೆ ಬದುಕಲಿಕ್ಕೆ ಇದನ್ನು ಹಿಡ್ಕೊಂಡು ಅಲ್ಲಾಡ್ತಾ ಇದ್ದಾರೆ ಆದರೆ ಇದರ ಹಿಂದೆ ನೇತಾಡುವವರು ಯಾರು ಈ ಮುಸಲ್ಮಾನರು ಯಾಕೆ ನೇತಾಡ್ತಾರೆ ಮುಸಲ್ಮಾನರಿಗೆ ಯಾರಿಗೆ ತೊಂದರೆ ಆಗಿದೆ ಇಲ್ಲಿ ಯಾರಿಗೂ ತೊಂದರೆ ಆಗುವುದಿಲ್ಲ ಅವರನ್ನು ದಾರಿ ತಪ್ಪಿಸುವಂಥ ಮುಸಲ್ಮಾನ್ ಬಂಧುಗಳನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಈ ರಾಜಕೀಯ ಪಕ್ಷಗಳು ಮಾಡ್ತವೆ ಒಂದು ಇದರಲ್ಲಿ ಒಂದು ಕನ್ಫ್ಯೂಷನ್ ಇದೆ ಯಾಕೆಂದರೆ ಲಾಸ್ಟ್ ಟೈಮ್ ಲೋಕಸಭೆಯಲ್ಲಿ ಅಮಿತ್ ಶಾ ಅವರು ಹೇಳಿದರು ಈ ಬೇಗನೆ ಅವರು NPR ಮತ್ತು NRCಯನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾರಂತ ಇಲ್ಲಿ ಕನ್ಫ್ಯೂಷನ್ ಏನೆಂದರೆ ಯಾವ ಡಾಕ್ಯುಮೆಂಟ್ ನಾವು ಪ್ರೊಡ್ಯೂಸ್ ಮಾಡಬೇಕು ನಾವು ಸಿಟಿಸನ್ ಅಂತ ಪ್ರೂವ್ ಮಾಡಲಿಕ್ಕೆ ತಂದೆಯಾರು ತಾಯಿಯಾರು ಎಲ್ಲಿ ಹುಟ್ಟಿದೆ ಏನು ನೀವು ಇಲ್ಲಿಗೆ ಆಧಾರ್ ಕಾರ್ಡಲ್ಲಿ ಏನು ಕೊಟ್ಟಿದ್ದೀರಿ ಅಲ್ಲ ಆಧಾರ್ ಕಾರ್ಡ್ ಪಾಸ್ಪೋರ್ಟು ನಾಟ್ ಅಕ್ಸೆಪ್ಟೇಬಲ್ ಎಂಬ ಕನ್ಫ್ಯೂಷನ್ ಇದೆ ಇರ್ಬೋದು ಸರಿಯಾ ನಿಮ್ಮ ತಂದೆ ನಿಮ್ಮ ಒಂದು ತಂದೆಯಾರು ಅಜ್ಜಯಾರು ಕೇಳ್ಬೋದು ಏನು ತಪ್ಪು ನೀವು ಇಲ್ಲಿದ್ದರೆ ಕೇಳಿದ ಕ್ಯಾನ್ಸರ್ ಮಾಡಿದ್ರೆ ಆಯಿತು ಹೌದು ಆದರೆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಕೊಡಬೇಕು ಅಂತ ಇರಬೇಕಲ್ಲ 1971 ನಂತರದ ಡಾಕ್ಯುಮೆಂಟ್ಸ್ ಎಷ್ಟೋ ಜನರಲ್ಲಿ ಅದು ಹಿಂದೂ ಇರಲಿ ಕ್ರಿಶ್ಚಿಯನ್ ಇರಲಿ ಮುಸಲ್ಮಾನರಿರಲಿ ಫಾರ್ ಎಕ್ಸಾಂಪಲ್ ಎಲ್ಲಿಯ ಒಂದು ನೆರೆ ಬರ್ತದೆ ಇದ್ದ ಡಾಕ್ಯುಮೆಂಟ್ಸ್ ಎಲ್ಲ ಹೋಗ್ತದೆ ಅದಕ್ಕೆ ಇನ್ನೊಂದು ಬದಲಿ ವ್ಯವಸ್ಥೆ ಇದೆ ಅಲ್ಲ ಸ್ವಾಮಿ ಬಹುಶಃ ನಾನು ಅದೇ ಹೇಳೋದು ಬಹುಶಃ ಇದೇ ಕನ್ಫ್ಯೂಷನ್ ಇರಬಹುದು ಇದು ಇಡೀ ದೇಶದ ಜನರಿಗೆ ಒಂದು ಡೌಟ್ ಈ ಡೌಟಿಂದ ಜನರು ಹಾದಿಗೆ ಬಂದಿದ್ದಾರೆ ಅಲ್ಲ ನಿಮ್ಮ ಡೌಟ್ ಏನು ನೇರ ಬನ್ನಿ ಅಲ್ಲ ಪ್ರಶ್ನೆ ಮಾಡಿ ನಿಮ್ಮ ಈಗ ನೀವು ಹೇಳಿದಿರಿ ನಿಮ್ಮ ಡೌಟ್ ಏನು ನೇರ ಪ್ರಶ್ನೆ ಮಾಡಿ ನಮ್ಮ ಅಜ್ಜ ಪಿಜ್ಜಿ ಎಲ್ಲ ಹುಟ್ಟಿದ್ದು ಯಾವಾಗಂತಲೇ ಗೊತ್ತಿಲ್ಲ ಕರೆಕ್ಟ್ ಗೊತ್ತುಂಟಾ ಗೊತ್ತಿಲ್ಲದಿದ್ದರೆ ಅದಕ್ಕೆ ಏನಾದರೂ ಒಂದುಂಟು ಈಗ ಎಷ್ಟೋ ಜನರಿಗೆ ಫಿಂಗರ್ ಪ್ರಿಂಟ್ ಬರುವುದಿಲ್ಲ ಹುಟ್ಟಿದ ಡೇಟ್ ಗೊತ್ತಿಲ್ಲ ರೇಷನ್ ಕಾರ್ಡಿಗೆ ಆಧಾರಿಗೆ ಅದಕ್ಕೊಂದು ವ್ಯವಸ್ಥೆ ಇದೆ ಒಂದು ಏನು ಡಾಕ್ಟರ್ ಹತ್ರ ಕಳಿಸಿಕೊಂಡು ಇವರು ಯಾವಾಗ ಹುಟ್ಟಿರ್ಬೋದು ಅಂತ ಅವರೊಂದು ಅಂದಾಜು ಮಾಡಿ ಒಂದು ಡೇಟ್ ಕೊಟ್ಟರೆ ಆಯಿತು ಮುಗೀತು ಇದರಲ್ಲಿ ಕನ್ಫ್ಯೂಷನ್ ಆಗುವುದು ಗಲಾಟೆ ಮಾಡೋದು ದಂಗೆ ಹೇಳುವಂಥದ್ದೇನಿಲ್ಲ ಅವರಿಗೇನು ಡೌಟ್ ಇದೆ ಏನು ಅವರ ಮಾನಸಿಕತೆ ಇದೆ ಅಂದು ಬಂದು ಪ್ರಶ್ನೆ ಮಾಡಲಿ ಎದುರೆದುರು ಕೂತು ಮಾತಾಡಿ ಅವರ ಡೌಟನ್ನು ಪರಿಹರಿಸಿಕೊಳ್ಳುವುದು ಬಿಟ್ಟು ದೇಶಕ್ಕೆ ಬೆಂಕಿ ಕೊಡುವಂಥದ್ದು ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಕೊಡುವಂಥ ತಪ್ಪಲ್ಲ ಸರ್ ಡೌಟ್ ಕ್ಲಿಯರ್ ಮಾಡಲಿಕ್ಕೆ ದೇಶದಲ್ಲಿರಲಿ ರಾಜ್ಯದಲ್ಲಿರಲಿ ಯಾವ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆ ಸರ್ ಅಲ್ಲ ನಾವು ಮೊನ್ನೆ ರಾಜನಾಥ್ ಸಿಂಗ್ ಬಂದು ಏನು ಹೇಳಿದ್ದು ನಮ್ಮ ಎಲ್ಲ ಕಡೆಗಳಲ್ಲಿ ಪ್ರಧಾನಿ ಗೃಹ ಸಚಿವರು ನಮ್ಮ ಮುಖ್ಯಮಂತ್ರಿಗಳು ಬೇರೆ ಬೇರೆ ಜನ ಈಗ ಜನರಿಗೆ ಬನ್ನಿ ನೀವು ಸರ್ ಕನ್ಫ್ಯೂಷನ್ ಇಷ್ಟೇ ಗೃಹ ಮಂತ್ರಿಗಳು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ ನಾವು NRCಯನ್ನು ತರ್ತೇವೆ ಪ್ರಧಾನಮಂತ್ರಿಯವರು ಹೇಳ್ತಾರೆ NRCಯ ಬಗ್ಗೆ ಮಾತಾಡಲಿಲ್ಲ ಅಂತ ಅಲ್ಲ ಈಗ ದಿಸ್ ಇಸ್ ದ ಕನ್ಫ್ಯೂಷನ್ ಅಲ್ಲ ದೊಡ್ಡವರು ಮಾತಾಡಿದ್ದನ್ನು ಸ್ಪಷ್ಟೀಕರಣ ಕೊಡುವಷ್ಟು ದೊಡ್ಡ ಜನ ನಾನಲ್ಲ ಆದರೆ ಒಂದು ಹೇಳ್ತೇನೆ ಒಬ್ಬ ಸಣ್ಣ ಮನುಷ್ಯನಾಗಿ NRC ತಂದರು ನಾನು ಹೇಳೋದು ಸರ್ ಈಗ ನೀವು ನನಗೆ ಒಂದು ಪ್ರಶ್ನೆ ಮಾಡಿದ್ರಿ ನೀವು ಕಿಡ್ನಾಪ್ ಕೇಸಲ್ಲಿ ಹೀಗೆ ಹೇಗೆ ನಿಮ್ಮದೊಂದು ನಾನು ಮಾಡಲಿಲ್ಲ ನನಗೇನು ಹೆದರಿಕೆ ಉಂಟ ನನಗೆ ನೀವು ಏನು ಬೇಕಾದರೆ ಎಂಕ್ವೈರ್ ಮಾಡಿ ನಾನು ಯಾಕೆ ಹೆದರಿದ ಕೂಡಲೇ ನಾನು ಮಾಡಿದ್ದೇನೆ ಅಂತ ಆಯ್ತಲ್ಲ ನಿಮಗೆ ಯಾಕೆ ಹೆದರಿಕೆ ನಾಳೆ NRCಯೇ ಬಂತು ನಿಮಗೆ ಏನು ತೊಂದರೆ
ನಿಮಗೆ NRC ಬಂದ ಮೇಲೆ ನಿಮಗೆ ತೊಂದರೆ ಆಯಿತು, ನಿಮ್ಮ ಪ್ರೂಫ್ ಇಲ್ಲ ಅದು ಇಲ್ಲ ಅಂತ ನಿಮ್ಮನ್ನು ಓಡಿಸಿದರು ಒಬ್ಬನನ್ನಾದರೂ ಈ ದೇಶದಿಂದ? ಎಸ್, ನೀವು ಹೇಳಿ ಅಲ್ಲ, ಆಗ ಹೇಳಿ, ನೀವು ಅವತ್ತೇನು ಹೇಳಿದ್ದು ಇವತ್ತೇನು ಹೇಳ್ತೀರಿ ಅಂತ. ಇದು ಏನಿಲ್ಲದೆ ಬರುವಂಥ ದಿನಗಳಲ್ಲಿ ಏನಾಗ್ಬೋದು ಏನಾಗ್ಬೋದು ಎಂದುಕೊಂಡು ನೀವು ಇವತ್ತು ಬೆಂಕಿ ಹಚ್ಚಿದರೆ ಏನು? ಏನು ಇವತ್ತು ಭಾರತ ದೇಶದಲ್ಲಿ ಖುಷಿಯಲ್ಲಿರುವಷ್ಟು, ಭಾರತದಲ್ಲಿ ಸುಶಕ್ತಿತರಾಗಿರುವಷ್ಟು ಮುಸಲ್ಮಾನರು ಬೇರೆ ಎಲ್ಲಿದ್ದಾರೆ ಹೇಳಿ? ನೀವು ಬೇರೆ ಬೇರೆ ದೇಶ ತಿರುಗುವವರಲ್ಲ, ಇಲ್ಲಿರುವಷ್ಟು ಒಂದು ನೆಮ್ಮದಿಯಿಂದ ಬದುಕುವಂಥ ಜನ ಎಲ್ಲಿದ್ದಾರೆ? ಮೊದಲೆಲ್ಲ ನಿಮಗೆ ಗೊತ್ತಿರ್ಬೋದು, ನಾವು ನೀವು ಸಣ್ಣದಿರುವಾಗ ಹಿಂದೂ ಮುಸ್ಲಿಮರಲ್ಲಿ ಏನಾದರೂ ಭೇದ ಇತ್ತಾ? ನಾವು ಅವರ ಮನೆಗೆ ಹೋಗೋದು, ಅವರು ನಮ್ಮ ಮನೆಗೆ ಬರೋದು, ನಾವು ತಿನ್ನು, ಏನು ಎಷ್ಟು ಪ್ರೀತಿಯಿಂದ ಇದ್ದೆವು? ಕೇವಲ ರಾಜಕೀಯ ಪಕ್ಷಗಳು ಇವತ್ತು ನಮ್ಮನ್ನು ಮತ್ತು ಮುಸಲ್ಮಾನರನ್ನು, ಕ್ರಿಶ್ಚಿಯನ್ರನ್ನು, ಹಿಂದೂಗಳನ್ನು ಇರ್ಬೋದು ಬೇರೆ ಬೇರೆ ಮಾಡಿದ್ದು ಯಾರು? ಇದೇ ಕಾಂಗ್ರೆಸ್ ಪಕ್ಷ. ಯಾಕೆ? ಓಟಿನ ಬ್ಯಾಂಕಿಗಾಗಿ. ಇಲ್ಲದ್ರೆ ಯಾವತ್ತೂ ಒಳ್ಳೆ ಕೆಲಸ ಮಾಡುವಾಗ, ಈಗ ಪ್ರತಿಯೊಬ್ಬರು, ಎಷ್ಟು ಜನ ಬಿ ಜೆ ಪಿಯಲ್ಲಿಲ್ಲ ಈ ದೇಶದಲ್ಲಿ? ರಾಷ್ಟ್ರಪತಿ ಮಾಡಿದ್ದು ಒಬ್ಬ ಅಲ್ಪಸಂಖ್ಯಾತ ಬಂಧುವನ್ನು ಯಾರು? ಬಿ ಜೆ ಪಿ. ನೀವು ನೋಡಿ, ಪ್ರತಿಯೊಂದು ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿದ್ಯಾರು? ಬಿ ಜೆ ಪಿ ಸರ್ಕಾರ. ಪ್ರತಿಯೊಂದನ್ನು ನಾವು ಮಾಡಿದ್ದೇವೆ, ಎಲ್ಲಿಯೂ ಬಿಡಲಿಲ್ಲ. ಯಾಕೆಂದರೆ ಅವರು ಸಹ ಇಬ್ಬ ದೇಶದ ಪ್ರಜೆಗಳು, ಯಾರಲ್ಲಿಯೂ ಭೇದ ಮಾಡಬಾರ್ದು. ದೇಶದ್ರೋಹ ಮಾಡುವವರು ಯಾರೇ ಆಗಿರಲಿ, ಆತ ಮಾತ್ರ ಭಾರತದಲ್ಲಿ NRCಗೆ ಹೆದರುವುದು ಯಾರು? ಅವ ಹೆದರ್ತಾನೆ. ನಿಮ್ಮ ಮನೆಯಲ್ಲಿ ಬಂದು ನಿಮ್ಮ ಹತ್ರ ಕೇಳುವಾಗ ನಿಮ್ಮ ಹತ್ರ ಗೊತ್ತಿದ್ದ ಮಾಹಿತಿಯನ್ನು ಕೊಡೋದು, ಅದಕ್ಕೊಂದು ಬದಲಿ ವ್ಯವಸ್ಥೆ ಇಲ್ವಾ? ಇದೆ ಈ ದೇಶದಲ್ಲಿ, ಯಾವುದಕ್ಕೂ ಒಂದು ತಿದ್ದುಪಡಿ ಇದೆ ಅಥವಾ ಏನಾದರೂ ಆದರೆ ಅದನ್ನು ಬದಲಾವಣೆ ಮಾಡುವಂಥ ಒಂದು ಕ್ರಮ ಇದೆ ಎಂದ ಏನಾದರೂ ಅದಕ್ಕೆ ಯೋಜನೆ ಹಾಕ್ತಾರೆ? ಯಾಕೆ ನೀವು ಮೊದಲೇ ಇದನ್ನು ಗಡಿಬಿಡಿ ಮಾಡಬೇಕು? ನಾನು ನಿಮಗೆ ಒಂದು ಹೇಳಲಿಕ್ಕೆ, ಸ್ಪಷ್ಟ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ಮತ್ತು ಈ ಕೆಲವು ಕಮ್ಯುನಿಸ್ಟ್ ಪಕ್ಷಗಳು ವಿಲವಿಲ ಒದ್ದಾಡ್ತಾ ಇವೆ. ಇವತ್ತು ಮೋದಿ ಅಲೆಯಲ್ಲಿ ಕೊಚ್ಚಿಕೊಂಡು ಹೋಗಿದೆ, ಏನಾದರೂ ಒಂದು ಸಿಗ್ತದ ಕೈಗೆ ಅಂತ ಹೇಳಿಕೊಂಡು ಇವತ್ತು ಬಹುಶಃ ಈ ಒಂದು ಏನು ನಮ್ಮ ಈ ಮಸೂದೆಯನ್ನು ಇಟ್ಕೊಂಡು ನೇತಾಡ್ತಾ ಇದೆ. ಆದರೆ ಯಾಕೆ ಅಮ್ಮ ಈ ಮುಸಲ್ಮಾನ ಬಂಧುಗಳು, ಅವರಿಗೇನು ತೊಂದರೆ ಆಗಿದೆ ಈ ದೇಶದಲ್ಲಿ? ನಾನು ಇವತ್ತು ನಿಮ್ಮ ಈ ಒಂದು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇನೆ, ನಿಜವಾಗಿಯೂ ನಿಮಗೆ ಏನೂ ಈ ಮಸೂದೆಯಿಂದ, ಈ ಕಾಯ್ದೆಯಿಂದ ತೊಂದರೆ ಆಗೋದಿಲ್ಲ. ನೀವು ದಯವಿಟ್ಟು ತಿಳ್ಕೊಳ್ಳಿ. ಸುಮ್ಮನೆ ನಾನು ಕೆಲವು ಅವರ ಮನೆಗೆ ಹೋದಾಗ ಕೆಲವರು ಯುವಕರು ಬೇರೆ ಬೇರೆ ರೀತಿ ಮಾತಾಡ್ತಾರೆ. ಇಲ್ಲ, ನಿಮಗೆ ನಾಳೆನಾದರೂ ಹಾಗೆ ಆದರೆ ನೀವು ಮಾತಾಡಿ, ಇಲ್ಲದಿದ್ದರೆ ಸುಮ್ಮನೆ ನಿಮ್ಮನ್ನು ಅವತ್ತಿನಿಂದ ಇವತ್ತಿನವರೆಗೆ ಆ ಕಾಂಗ್ರೆಸ್ ಪಕ್ಷ, ಅವತ್ತಿನಿಂದ ಇವತ್ತಿನವರೆಗೆ ಅಮಾಯಕ ಮುಸಲ್ಮಾನರನ್ನು, ಬೇರೆ ಬೇರೆ ಸಮುದಾಯದವರನ್ನು, ಬೇರೆ ಬೇರೆ ಬಡವರನ್ನು, ದಲಿತರನ್ನು ಓಟು ಬ್ಯಾಂಕಾಗಿ ಮಾಡಲಿಕ್ಕಾಗಿ ಏನೇನು ಮಾಡಿಕೊಂಡು ಇತ್ತು? ನರೇಂದ್ರ ಮೋದಿ ಬಿ ಜೆ ಪಿಯಲ್ಲಿ ಎರಡು ಅವಧಿಗೆ ಪ್ರಧಾನಿಯಾದರು, ಏನಾಯಿತು? ಭಾರತ ಹಾಳಾಯ್ತು ಹೇಳಿ ನೀವು. ಇವತ್ತು ಅಮೇರಿಕದವ ಸಲ್ಯೂಟ್ ಕೊಡುವಂಥ ರೀತಿಯಲ್ಲಿ ನರೇಂದ್ರ ಮೋದಿ ಆಡಳಿತ ಕೊಡ್ತಾ ಇದ್ದಾರೆ. ಏನು, ಮೊದಲೆಲ್ಲ ಒಂದು ದೊಡ್ಡ ಜಾತಿಯವ, ದೊಡ್ಡ ಕುಲದವ, ದೊಡ್ಡ ಅರಮನೆಯಲ್ಲಿ ಹುಟ್ಟಿದವ ದೇಶದ ಪ್ರಧಾನಿ ಆಗಬೇಕು. ಇವತ್ತು ಯಾವುದೇ ಹಿಂದುಳಿದ ವರ್ಗದ ಒಬ್ಬ ರೈಲ್ವೆ ಸ್ಟೇಷನಲ್ಲಿ ಚಾ ಮಾರುವ ದೇಶದ ಪ್ರಧಾನಿಯಾಗಿ ಆಡಳಿತ ಕೊಡಲಿಲ್ವ? ಯಾಕೆ ನಿಮಗೆ ನೋಡಲಿಕ್ಕಾಗಲ್ಲ? ದೇವರು ಯಾರ ತಲೆಯಲ್ಲಿ ಏನು ಬರೆದಿದ್ದಾನೆ, ಯಾವ ಯೋಗ ಯಾರಿಗೆ ಕೊಟ್ಟಿದ್ದಾನೆ ಅಂತ ಯಾರಿಗೆ ಗೊತ್ತು? ಆದ್ದರಿಂದ ನಾನು ಹೇಳುವಂಥದ್ದು, ನಾನು ಈ ದೇಶಪ್ರೇಮಿ, ಆದ್ದರಿಂದ ದೇಶದ ಜನರಿಗೆ ಯಾವ ಜಾತಿ ಅವನಿಗೆ ತೊಂದರೆ ಆಗಬಾರ್ದು. ನಾನು ಹೇಳುವವ, ಯಾರಿಗೂ ಮುಸಲ್ಮಾನರಿಗೆ ಅನ್ಯಾಯ ಆಗಬಾರ್ದು, ಕ್ರಿಶ್ಚಿಯನ್ರಿಗೆ ಅನ್ಯಾಯ ಆಗಬಾರ್ದು, ಸಿಖ್ಗಳಿಗೆ ಆಗಬಾರ್ದು, ಯಾರಿಗೂ ಹಿಂದೂಗಳಿಗೆ ಅನ್ಯಾಯ ಆಗಬಾರ್ದು. ಎಲ್ಲರನ್ನು ಸಮಾನತೆಯಿಂದ ಕೊಂಡೋಗುವಂಥ ದೇಶ ನರೇಂದ್ರ ಮೋದಿ ಅವರು. ಎಲ್ಲರನ್ನು ಒಂದೇ ರೀತಿಯಲ್ಲಿ ಕೊಂಡೋಗ್ತಾರೆ, ಯಾವತ್ತೂ ಭೇದ ಮಾಡೋದಿಲ್ಲ. ಆದ್ದರಿಂದ ಕೆಲವರು ನೀವು ನಂಬೋದಿಲ್ಲ, ಕೆಲವರು ನಮ್ಮ ಕ್ರಿಶ್ಚಿಯನ್ ಗುರುಗಳು ಹೋಗಿ ಕೂತ್ಕೊಳ್ತಾರೆ ಅದರಲ್ಲಿ ಮುಸಲ್ಮಾನರೊಟ್ಟಿಗೆ. ಯಾಕೆ ಇಷ್ಟು ವಿದ್ಯಾವಂತರಿದ್ದರೆ ಯಾಕೆ ಕೊಂಡೋಗ್ತೀನಿ? ತಪ್ಪ, ಒಬ್ಬ ದಲಿತರಿಗೆ, ಒಬ್ಬ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂಥ ಒಂದು ತಿದ್ದುಪಡಿ ಮಸೂದೆಯನ್ನು ತರೋದು ತಪ್ಪ. ಪ್ರಣಾಳಿಕೆಯಲ್ಲಿ ನಮ್ಮ ಮೋದಿಯವರು ಮತ್ತು ನಮ್ಮ ಪ್ರಣಾಳಿಕೆ ಹೇಳಿದೆ, ಈ ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ನಾವು ಗೆದ್ದು ಬಂದರೆ ಇಂಥ ಮಸೂದೆಯನ್ನು ತರ್ತೇವೆ ಅಂತ. ಇವತ್ತು ಕಾಂಗ್ರೆಸ್ನವರು ಹೇಳಿದ್ದಲ್ವ, ಇದು 1950 ಇವರು ಹೇಳಿಲ್ವಾ ತರ್ತೇವೆ ಅಂತೇಳಿ? ಹೇಳಿದ್ದಾರೆ. ದಂಬಿಲ್ಲವರಿಗೆ ತರಲಿಕ್ಕೆ, ಯಾಕೆ? ಅವರಿಗೆ ಓಟಲ್ಲಿ ಗೆಲ್ಲಬೇಕು. ನಾಳೆ ಗೆಲ್ತದ ಸೋಲ್ತದ ಬಿ ಜೆ ಪಿ ಇನ್ನು 5 ವರ್ಷ ಆದಮೇಲೆ, ಆದರೆ ನಾವು ಹೇಳಿದ್ದನ್ನು ಮಾಡ್ತೇವೆ, ಮಾಡಿದ್ದನ್ನು ಮಾಡಿ ತೋರಿಸ್ತೇವೆ. ಇದು ನಮ್ಮ ತಾಕತ್ತು ಮತ್ತು ಇದು ದೇಶಪ್ರೇಮ. ನರೇಂದ್ರ ಮೋದಿ ಅವರ ದೇಶಪ್ರೇಮ ಅಂತೇಳಿದರೆ, ಚುನಾವಣೆಯಲ್ಲಿ ಹೇಳಿದ್ದೇನೆ, ಕಾಶ್ಮೀರವನ್ನು 370 ತಿದ್ದುಪಡಿ ಮಸೂದೆಯನ್ನು ರದ್ದು ಮಾಡ್ತೇವೆ ಅಂತ ಹೇಳಿದ್ದಾರೆ, ಮಾಡಿದ್ದಾರೆ. ಇವತ್ತು ದೇಶದಲ್ಲಿ ಇದನ್ನು ತರ್ತೇವೆ ಅಂತ ಹೇಳಿದ್ದಾರೆ, ಮಸೂದೆ ತಂದಿದ್ದಾರೆ. ನಾಳೆ ಇನ್ನು 5 ವರ್ಷದ ಮೇಲೆ ಬಿ ಜೆ ಪಿ ಬರ್ತದೆ ಹೋಗ್ತದೆ, ಅದು ಬಿಟ್ಟದ್ದು. ಆದರೆ ಹೇಳಿದ್ದನ್ನು ಮಾಡಿ ತೋರಿಸುವುದೇ ಬಿ ಜೆ ಪಿಯ ನಿಜವಾದ ಸೈದ್ಧಾಂತಿಕ ಒಂದು ಕ್ರಮ, ಅದನ್ನು ನಾವು ಮಾಡಿದ್ದೇವೆ. ಇದು ನಾವು ಎದೆತಟ್ಟಿ ಹೇಳುವಂಥದ್ದು, ಹೇಳಿದ್ದನ್ನು ಮಾಡಿದ್ದೇವೆ ಅಂತ. ನೋಡಿ, ಇವರು ಹೇಳಿದ್ದನ್ನು ಒಂದಾದರೂ ಮಾಡಿದ್ದಾರೆ, ಜನರನ್ನು ಮೋಸ ಮಾಡಿಕೊಂಡು ಬಂದಿದ್ದಾರೆ. ಸರಿ ಸರ್, ಆ ವಿಷಯ ನಾನು ಮೊದಲೇ ಹೇಳಿದಾಗೆ ವಾಸ್ಟ್ ಯುನೋ ಸಬ್ಜೆಕ್ಟ್. ಎನಿವೆ, ಈ ಕಾರ್ಯಕ್ರಮದ ಕೊನೆಯಲ್ಲಿ ಇದೀಗ ನೀವು ಇಷ್ಟು ಬ್ಯುಸಿ ಇದ್ದರೂ ಕೂಡ ನಮ್ಮ ವೀಕ್ಷಕರಿಗಾಗಿ ನೀವು ಬಂದಿದ್ದೀರಾ ಸರ್. ಆದರೆ ಕೊನೆಗೆ ನಮ್ಮ ಕ್ಷೇತ್ರದ ಜನತೆಗೆ ಅಥವಾ ಈ ಇಡೀ ದಕ್ಷಿಣ ಕನ್ನಡದ ನಮ್ಮ ಜನತೆಗೆ ಯಾವ ಥರದ ಒಂದು ಮೆಸೇಜನ್ನು, ಸಂದೇಶವನ್ನು ನೀವು ಕೊಡಲಿಕ್ಕೆ ಬಯಸ್ತೀರಾ? ಒಂದು, ನಾನು ಶಾಸಕನಾಗಿ ಇರದಿದ್ದಾಗ ಪ್ರಪ್ರಥಮ ಚುನಾವಣೆಗೆ ನಿಂತಾಗಲೂ ನನಗೆ ಬೆಂಬಲವಾಗಿ ನಿಂತದ್ದು ಡೈಜಿವರ್ಲ್ಡ್, ವಾಲ್ಟರ್ ನಂದಳಿಕೆ ಅವರ ಒಂದು ಮಾಲಕತ್ವದ ಒಂದು ಏನು ಚಾನಲ್ ಇದೆ, ಅದು ನನ್ನ ಎಂಟ್ರಿ ಮಾಡಿತ್ತು, ಎಲ್ಲ ಲೋಕಕ್ಕೆ ಅದನ್ನು ಕೊಟ್ಟಿತ್ತು.
ಜನರಿಗೆ ಉಮಾನಾಥ್ ಕೋಟ್ಯಾನ್ ಯಾರು ಅಂತ ಅವತ್ತು ಗೊತ್ತಾಗಿತ್ತು. ಇವತ್ತು ವಾಲ್ಟರ್ ನಂದಳಿಕೆ ಅವರೇ ಬಂದು ನನ್ನನ್ನು ನಿಮ್ಮ ಸ್ಟುಡಿಯೋದಲ್ಲಿ ಮಾತಾಡುವಂಥ, ಜನರಿಗೆ ಕೆಲವು ನನ್ನ ಇಲ್ಲಿರುವಂಥ ಮಾಹಿತಿಗಳನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆ. ಎರಡನೇದ್ದು ನನ್ನ ಒಂದು ಕನಸು ಏನಂತ ಕೇಳಿದರೆ, ನಾವು ಈ ದೇಶದಲ್ಲಿ ಅಣ್ಣ ತಮ್ಮಂದಿರಾಗಿ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಈ ದೇಶದಲ್ಲಿ ಯಾರು ಯಾರನ್ನು ದ್ವೇಷಿಸುವವರು ಯಾರಿಲ್ಲ. ಜನ ಏನಾಗ್ತದೆ, ಈ ರಾಜಕೀಯ ಪಕ್ಷಗಳು ಅಂತ ಹೇಳಿದ ಕೂಡಲೇ ತನ್ನನ್ನು ತಾನು ಸರಿ ಅಂತ ಹೇಳಿಕೊಳ್ಳಲಿಕ್ಕೆ ಯಾರನ್ನೋ ಬಲಿಪಶುಗಳನ್ನಾಗಿ ಮಾಡ್ತಾರೆ. ಇದು ತಪ್ಪು ಅಂತಾನೆ. ನನ್ನ ಪಾರ್ಟಿ ಇರಲಿ, ಇನ್ನೊಂದು ಪಾರ್ಟಿ ಇರಲಿ, ಒಬ್ಬನನ್ನು ಅಮಾಯಕನನ್ನು ಬಲಿಪಶು ಮಾಡಬಾರ್ದು. ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ. ಆದ್ದರಿಂದ ನಾನು ಹೇಳುವಂಥದ್ದು, ನನ್ನ ಜಿಲ್ಲೆಯ, ನಾನು ದೇಶ ಕೇಳುವ ರಾಜ್ಯ ಕೇಳುವಷ್ಟು ದೊಡ್ಡ ನಾಯಕನಲ್ಲ, ನನ್ನ ಜಿಲ್ಲೆಯವರಿಗೆ ನಾನು ಹೇಳುವಂಥದ್ದು ಒಂದೇ, ಈ ಮಸೂದೆಯಿಂದ ಅಥವಾ ಈ ಕಾನೂನಿನಿಂದ ಅಥವಾ BJPಯಿಂದ ಯಾವುದೇ ರೀತಿಯ ತೊಂದರೆ ಯಾವುದೇ ಧರ್ಮಕ್ಕೆ ಅಥವಾ ಯಾವುದೇ ಮತಕ್ಕೆ ಇಲ್ಲ. ಇವತ್ತು ಕರ್ನಾಟಕದಲ್ಲಿ BJP ಸರ್ಕಾರ ಇದೆ, ನೀವು ನೋಡಿರ್ಬೋದು. ಕ್ರೈಸ್ತ ಸಮಾಜದ ಒಂದು ನಮ್ಮ ನಿಗಮ ಆಯಿತು, ಅದರದ್ದು ಏನು ಯಾರು ಮಾಡಿದ್ದು, ಯಡಿಯೂರಪ್ಪನವರು ಮಾಡಿದ್ದು. ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅವರಿಗೇನು, ಬಾಕಿಯವರು ಯಾರಾದರೂ ಮಾಡಿದ್ದಾರಾ? ಮಾಡಲಿಲ್ಲ. ಇವತ್ತು ನನ್ನ ಒಬ್ಬ ಸಹಪಾಠಿ ಜೋಯಲಸ್ ಡಿಸೋಜ, ಅವತ್ತಿವತ್ತು ನಾನು ರಾಜ್ಯದ ಅಧ್ಯಕ್ಷ ಮಾಡಿದ್ದೇನೆ. ನಾವು ಯಾರನ್ನು ಬಿಡುವಂಥ, ಯಾರನ್ನು ಬಿಡುವಂಥ ಪಂಚಾಯತ್, ಅವಾಗ ಆ ಜಾತಿ, ಈ ಧರ್ಮ, ಆ ಮತ ಅದಿಲ್ಲ. ಜನ ತಪ್ಪು ತಿಳ್ಕೊಳ್ತಾರೆ, BJP ಬಂದ ಕೂಡಲೇ ನಮ್ಮನ್ನು ಓಡಿಸ್ತಾರೆ, BJP ಬಂದ ಕೂಡಲೇ ನಮಗೆ ಆಗ ಯಾರಿಗೂ ಏನಾಗೋದಿಲ್ಲ. ಅದರಲ್ಲಿರುವುದು ಮನುಷ್ಯರೇ, ದೇಶಪ್ರೇಮಿಗಳೇ, ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವವರೇ. ಆದ್ದರಿಂದ ಯಾವತ್ತೂ ನೀವು BJPಯನ್ನು ದೂರ ಇಡಬೇಡಿ, BJPಯನ್ನು ಯಾರೇ ದೂಷಿಸಬೇಡಿ. ತಪ್ಪು ಮಾಡಿದರೆ ಹೇಳಿ, ಧೈರ್ಯವಾಗಿ ಹೇಳಿ, ನೀವು ತಪ್ಪು ಮಾಡ್ತಾ ಇದ್ದೀರ ಅಂತ ತಿದ್ದುಕೊಂಡು ನಡೆಯುವಂಥ ಪಕ್ಷ BJP. ಯಾಕೆಂದರೆ ನಮ್ಮ ಹಿಂದೆ ನಮಗೆ ತಪ್ಪನ್ನು ಹೇಳಿಕೊಡುವಂಥ ಒಂದು ಸಂಘಟನೆ ಇದೆ, ಸರಿದಾರಿಯಲ್ಲಿ ಹೋಗಬೇಕು ಅಂತ ನಮಗೆ ಮಾರ್ಗದರ್ಶನ ಮಾಡುವ ಒಂದು ಸಂಘಟನೆ ಇದೆ. ಆ ಸಂಘಟನೆ ನಮಗೆ ತಪ್ಪು ಮಾಡಿದರೂ ಹೇಳ್ತದೆ. ನೀವು ಹೇಳಿ ನಮ್ಮಿಂದ ಇದರ ತಪ್ಪಾದರೆ, ತಿದ್ದುಕೊಂಡು ಹೋಗುವಂಥ ಒಂದು ಜಾಯಮಾನ ಇರುವಂಥ ಜನ ನಾವು. ಆದ್ದರಿಂದ ಈ ಜಿಲ್ಲೆಯಲ್ಲಿ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು, ಸಂತೋಷದಿಂದ ಇರಬೇಕು. ನಿಮಗೇನು ಹೇಳಲಿಕ್ಕೆ ಇದ್ದರೆ ಇಲ್ಲಿ ವೇದಿಕೆಗೆ ಬನ್ನಿ, ವೇದಿಕೆಯಲ್ಲಿ ಹೇಳಿ, ವೇದಿಕೆಯಲ್ಲಿ ಮಾತಾಡಿ. ಆದರೆ ಜನರನ್ನು ತಪ್ಪು ದಾರಿಗೆ ಹೋಗುವಾಗ ಏನೇನು ಹೇಳಿಕೆಗಳನ್ನು, ಏನೇನು ವೇದಿಕೆಗಳಲ್ಲಿ ಬೇಡದ್ದನ್ನು ಮಾತು ಹೇಳಿ ಜನರ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಬೇಡಿ. ನಾವು ನೀವೆಲ್ಲ ಒಂದಾಗಿ ಒಟ್ಟಾಗಿ ಈ ದೇಶದ ಪ್ರಜೆಗಳಾಗಿ, ಅಣ್ಣ ತಮ್ಮಂದಿರಾಗಿ, ಬಂಧು ಬಳಗದವರಾಗಿ ಬದುಕೋಣ. ಸುಖಿ ಏನಿದೆ ಮನುಷ್ಯ ಜೀವನದಲ್ಲಿ? ಏನಿಲ್ಲ. ಆ ಮನುಷ್ಯ ಜೀವನ ದೇವರು ಕೊಟ್ಟದ್ದು ಒಂದು ಪವಿತ್ರವಾದಂಥ ಜೀವನ. ಅದರಲ್ಲಿ ಸುಖ ಕೊಟ್ಟಷ್ಟು ದಿನ, ಬದುಕುವಷ್ಟು ದಿನ ನಾವು ಸುಖಿಗಳಾಗಿ, ಸಂತೋಷ, ಅಣ್ಣ ತಮ್ಮಂದಿರಾಗಿ ಬದುಕೋಣ. ಯಾವುದೇ ರಾಜಕೀಯವನ್ನು ನಮ್ಮ ಕುಟುಂಬಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಧರ್ಮಕ್ಕೆ ಬಳಸಬೇಡಿ ಅಂತ ಹೇಳುತ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ ಅಂತ ಹೇಳಿ ಇವತ್ತು ನನ್ನನ್ನು ಕರೆದು ಮಾತಾಡಿಸಕ್ಕೆ ನಿಮಗೂ ನಿಮ್ಮ ತಂಡಕ್ಕೂ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುಂದಿನ ನಿಮ್ಮ ಜೀವನದಲ್ಲಿ, ಮುಂದಿನ ರಾಜಕೀಯ ಜೀವನದಲ್ಲಿ ನಿಮಗೆ ಎಲ್ಲ ಥರದ ಯಶಸ್ಸನ್ನು ಕೋರ್ತಾ, ಶ್ರೀ ಉಮಾನಾಥ್ ಕೋಟ್ಯಾನ್ ಮೂಡುಬಿದ್ರೆಯ ಒಬ್ಬ ಶಾಸಕ ಹಾಗೂ BJPಯ ಒಬ್ಬ ಜನಪ್ರಿಯ ಮುಖಂಡ, ಇದುವರೆಗೆ ನಾವು ಮಾತಾಡಿದ್ದೀವಿ ಪಬ್ಲಿಕ್ ಚಾಲೆಂಜ್ ಕಾರ್ಯಕ್ರಮದಲ್ಲಿ. ಮತ್ತೆ ಮುಂದಿನ ವಾರ ಇನ್ನೊಬ್ಬ ಅತಿಥಿಯೊಂದಿಗೆ ನಮ್ಮ ನಿಮ್ಮ ಭೇಟಿಯಾಗಲಿದೆ. ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ನಮಸ್ಕಾರ.